ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೀಶ್ ಪೋತ್ನಾಳ್. ನೋಡಿ, ನಾವು ಆಗಸ್ಟ್ 2020 ಕರೆಂಟ್ ಈವೆಂಟ್ಸ್ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪಾರ್ಟ್ 4 ಅಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಮೊದಲನೇ ವೀಕಲ್ಲಿ 30 ಪ್ರಶ್ನೆಗಳನ್ನು, ಎರಡನೇ ವೀಕಲ್ಲಿ 20 ಪ್ರಶ್ನೆ, ಮೂರನೇ ವೀಕಲ್ಲೂ 20 ಪ್ರಶ್ನೆ, ಮತ್ತು ಇವತ್ತಿನ ಆಗಸ್ಟ್ 2020 ವೀಕ್ 4 ಅಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳಲ್ಲೂ ಸಹಿತ 20 ಪ್ರಮುಖ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಅದ್ರ ಜೊತೆಗೆ ಸೊ ನಾಳೆ ಅಂದರೆ ಶನಿವಾರ ನಾವು ಒಂದು ಲೈವ್ ಸೆಷನ್ ಬರಬೇಕಂತ ಡಿಸೈಡ್ ಮಾಡಿದ್ದೀನಿ. ಅದರಲ್ಲಿ ನಾವು ಈ ಒಂದು ತಿಂಗಳಲ್ಲಿ ಬಂದಿರತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳು ಯಾವುದೇ ಇರ್ಬೋದು, ಇದನ್ನು ಬಿಟ್ಟು ಅಂದರೆ ನಮ್ಮ ಒಂದು ಸೀರೀಸಲ್ಲಿ ಬಂದಿರತಕ್ಕಂಥ 90 ಕ್ವಶನ್ಸ್ನ ಬಿಟ್ಟು ಇನ್ಯಾವುದಾದ್ರೂ ಇದ್ದರೂ ಅದನ್ನು ಅವುಗಳನ್ನು ಸಹಿತ ಡಿಸ್ಕಸ್ ಮಾಡೋಣ. ಜೊತೆಗೆ FDA ಮತ್ತು STA ಎಕ್ಸಾಮ್ಗಳು ಬರ್ತಾ ಇದ್ದಾವೆ ವೆರಿ ಶಾರ್ಟ್ಲಿ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಜೊತೆಗೆ KS ಮೇನ್ಸ್ ಬಗ್ಗೆ ಕೇಳ್ತಾ ಇದ್ರಿ, ಒಂದಷ್ಟು ಡಿಸ್ಕಷನ್ನ ನಾಳೆ ಒಂದು ಲೈವ್ ಸೆಷನಲ್ಲಿ ಮಾಡೋಣ. ಮತ್ತು ಗ್ರೂಪ್ ಸಿ ಮೇಲೆ ಹಲವಾರು ವೀಡಿಯೋಗಳನ್ನು ಮಾಡಿ ಅಂತ ಕೇಳ್ತಾ ಇದ್ರಿ, ಯಾವ ವೀಡಿಯೋಗಳನ್ನು ಮಾಡೋಣ, ಏನು ನೆಸೆಸಿಟಿ ಇದೆ ಅನ್ನೋದನ್ನು ನಾಳೆ ಲೈವ್ ಸೆಷನಲ್ಲಿ ಸೇರೋಣ ಅಂತ. ಮತ್ತು ಲೈವ್ ಸೆಷನ್ ಯಾವ ಟೈಮಿಂಗ್ ಅಂತ ನಾನು ಕಮ್ಯುನಿಟಿಯಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಹಾಕ್ತೀನಿ, ಸೊ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಹಾಗಾದರೆ ಬನ್ನಿ ಇವತ್ತಿನ ಆಗಸ್ಟ್ 2020 ವೀಕ್ 4ನ ಕರೆಂಟ್ ಈವೆಂಟ್ಸ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ, BE ಫ್ರಮ್ ಪೆಸಿಟ್, MTech ಫ್ರಮ್ IIT ಕರಕ್ಪುರ್. ಓಕೆ, ಸೊ ಇನ್ನು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪಾಸಾಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿದೆ, ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಸೊ ಮುಂದೆ ಬರ್ತಕ್ಕಂಥ ಗ್ರೂಪ್ ಸಿ ಆಗಿರ್ಬೋದು, FDA, STA, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಎಕ್ಸಾಮ್ಗಳಿಗೆ ಜುಲೈ 2019 ಅಲ್ಲಿಂದ ತೆಗೆದುಕೊಂಡ್ರೂ ಸಹಿತ ಸಾಕು ಅಂತ ಎಲ್ಲರೂ ಅಭಿಪ್ರಾಯ ಆಗಿದೆ, ನೋಡೋಣ. ಸೊ ಈಗ ನಾವು ಆಗಸ್ಟ್ 2020 ಸುಮಾರು 90 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ದಂಗಾಗುತ್ತೆ. ಇವತ್ತಿನ ವೀಕ್ 4ರ 20 ಪ್ರಶ್ನೆಗಳನ್ನು ಸೇರಿಸಿದರೆ ನೋಡಿ, ವೀಕ್ 1ನಲ್ಲಿ 30, ವೀಕ್ 2 ಆಗಬೇಕಿದೆ ಆ್ಯಕ್ಚುಲಿ. ಸೊ ಇದು 20, ವೀಕ್ 3 20, ಮತ್ತು ವೀಕ್ 4ರಲ್ಲಿ ಸಹಿತ 20 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಹಾಗಾದರೆ ಸೊ ಆಗಸ್ಟ್ 2020 ವೀಕ್ 4ರ ಮೊದಲನೇ ಪ್ರಶ್ನೆ ಯಾವುದು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ರಷ್ಯಾ ದೇಶವು ಕೊರೋನಾ ವೈರಸ್ಗೆ ಲಸಿಕೆ ಅಭಿವೃದ್ಧಿಪಡಿಸಿದ್ದೇವೆ ಎಂದು ಘೋಷಿಸಿದ ಮೊದಲ ದೇಶವಾಗಿದೆ. ಅಂದರೆ ಸೊ ಈ ವರ್ಲ್ಡಲ್ಲಿ ಕೊರೋನಾ ವೈರಸ್ ಇರೋದ್ರಿಂದ ಭಾಳಷ್ಟು ಜನ ಅದಕ್ಕೊಂದು ವ್ಯಾಕ್ಸಿನನ್ನು ಕಂಡುಹಿಡಬೇಕಂತ ಭಾಳ ಪ್ರಯತ್ನದಲ್ಲಿದ್ದಾವೆ, ಎಲ್ಲ ದೇಶಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಅದರಲ್ಲಿ ಈಗ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ರಷ್ಯಾ ದೇಶ ಅಂತ ಹೇಳ್ಬೋದು. ಯಾಕಂದರೆ ಅವರು ನಾವು ಒಂದು ವ್ಯಾಕ್ಸಿನನ್ನು ಆಲ್ರೆಡಿ ಅಭಿವೃದ್ಧಿಪಡಿಸಿದ್ದೇವೆ ಅಂತ ಹೇಳಿದೆ. ಕೆಳಗಿನವುಗಳಲ್ಲಿ ರಷ್ಯಾ ಕಂಡುಹಿಡಿದ ಲಸಿಕೆಯ ಹೆಸರೇನು ಅಂತ. ಓಕೆ, ನಾವೀಗ ಆಲ್ರೆಡಿ ನೋಡಿದ್ವಿ ರಷ್ಯಾದವರು ಆಲ್ರೆಡಿ ಹೇಳಿದ್ದಾರೆ ಯಾವ ಒಂದು ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಅಂತ, ಅದರ ಹೆಸರೇನು ಅಂತ. ಸೊ ಕೋವಿಶೀಲ್ಡ್, ಸ್ಮುಟ್ನಿಕ್ ವಿ, ಕೋವ್ಯಾಕ್ಸಿನ್, ಕೊರೋನಿಲ್, ಅಂದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡಿ. ಸ್ಮುಟ್ನಿಕ್ ವಿ ಅಂತಕ್ಕಂಥದ್ದು ರಷ್ಯಾ ದೇಶವು ಅಭಿವೃದ್ಧಿಪಡಿಸಿರ್ತಕ್ಕಂಥ ಕೊರೋನಾ ವೈರಸ್ನ ವ್ಯಾಕ್ಸಿನ್ ಆಗುತ್ತೆ. ಸೊ ರಷ್ಯಾ ಈಸ್ ದ ಫಸ್ಟ್ ಕಂಟ್ರಿ ಟು ಅನೌನ್ಸ್ ದಟ್ ಇಟ್ ಹ್ಯಾಸ್ ಡೆವಲಪ್ಡ್ ಎ ವ್ಯಾಕ್ಸಿನ್ ಫಾರ್ ದ ಕೊರೋನಾ ವೈರಸ್. ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಎ ವ್ಯಾಕ್ಸಿನ್ ಡೆವಲಪ್ಡ್ ಬೈ ದ ರಷ್ಯಾ ಕಂಟ್ರಿ, ಅಂದರೆ ಇಟ್ಸ್ ಎ ಸ್ಪುಟ್ನಿಕ್ ವಿ ಅಂತ. ಸೊ ಇಲ್ಲಿ ಇನ್ನೊಂದು ವಿಶೇಷ, ವೈ ದೇ ಹ್ಯಾವ್ ಯೂಸ್ಡ್ ಎ ಸ್ಮುಟ್ನಿಕ್ ವಿ ಅಂತ ಹೆಸರು ಅಂದರೆ, ಸೊ ಅದಕ್ಕೊಂದು ವಿಶೇಷತೆ ಇದೆ ಏನಂತ ಹೇಳ್ತೀನಿ. ಸೊ ಇಟ್ ಈಸ್ ಎ ವರ್ಲ್ಡ್ಸ್ ಫಸ್ಟ್ ಸ್ಯಾಟಲೈಟ್ ಕಾಲ್ಡ್ ಎ ಸ್ಮುಟ್ನಿಕ್, ಲಾಂಚ್ಡ್ ಬೈ ದ ಸೋವಿಯತ್ ಯೂನಿಯನ್ ಆನ್ October 4, 1957. ನೋಡಿ, ಆ ಕೋಲ್ಡ್ ವಾರ್ ಟೈಮಲ್ಲಿ ಭಾಳಷ್ಟು ಕಂಟ್ರೀಸು ಯಾರು ಮೊದಲ ಒಂದು ಸ್ಯಾಟಲೈಟನ್ನು ಸಕ್ಸಸ್ಫುಲ್ಲಾಗಿ ಲಾಂಚ್ ಮಾಡ್ತಾರೆ ಅನ್ನೋದರಲ್ಲಿ ಭಾಳಷ್ಟು ಕಾಂಪಿಟೇಷನ್ ಇತ್ತು. ಸೊ ಅದರಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡಿರ್ತಕ್ಕಂಥದ್ದು ರಷ್ಯಾದವರು, ಅದರ ಹೆಸರು ಸ್ಮುಟ್ನಿಕ್ ಅಂತ ಕೊಟ್ಟಿದ್ದರು. ಸೊ ಇಡೀ ವಿಶ್ವವೇ ಪ್ರಯತ್ನ ಮಾಡ್ತಿರುವಾಗ ತಾವು ಅದರಲ್ಲಿ ಗೆದ್ದಿದ್ವಿ ಅನ್ನೋ ಒಂದು ಹೆಸರನ್ನೇ ಸ್ಮುಟ್ನಿಕ್ ಹೆಸರನ್ನೇ ಈ ಒಂದು ವಿಶ್ವದಲ್ಲಿ ಈಗೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಕೊರೋನಾ ವೈರಸ್ಗೆ ವ್ಯಾಕ್ಸಿನನ್ನು ಫೈಂಡ್ ಮಾಡೋದಕ್ಕೆ. ಸೊ ಅದಕ್ಕೆ ಸಹಿತ ಅವರು ಅದೇ ಹೆಸರನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿದೆ. ಓಕೆ, ಇಲ್ಲಿ ನೋಡಿ, ಸ್ಮುಟ್ನಿಕ್ ವಿ ವಿಲ್ ಬಿ ಮೇಡ್ ಅವೈಲಬಲ್ ಟು ಇಂಡಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಕ್ಲಿನಿಕಲ್ ಟ್ರಯಲ್ ಶೋಡ್ ದಟ್ ಆಲ್ ವಾಲಂಟಿಯರ್ಸ್ ಡೆವಲಪ್ಡ್ ಇಮ್ಯುನಿಟಿ ವಿದಿನ್ 21 ಡೇಸ್, ಸೇಸ್ ರಷ್ಯನ್ ಫರ್ಮ್ ಸೆಡ್. ಓಕೆ, ರಷ್ಯಾದ ರಷ್ಯನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತಕ್ಕಂಥ ಒಂದು ಕಂಪನಿ ಈ ವ್ಯಾಕ್ಸಿನನ್ನು ಅಭಿವೃದ್ಧಿಪಡಿಸಿದೆ. ಅವ್ರು ಹೇಳ್ತಾ ಇದ್ದಾರೆ ಇಂಡಿಯಾದವ್ರಿಗೂ ನಾವು ಅವೈಲೇಬಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯಾರ್ಯಾರಿಗೆ ಅದನ್ನು ಯೂಸ್ ಮಾಡಿದ್ರೆ ಅವರು ವಿದಿನ್ 21 ಡೇಸಲ್ಲಿ ಆ ಕೊರೋನಾ ವೈರಸ್ಗೆ ಇಮ್ಯುನಿಟಿಯನ್ನು ಪಡಿತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಬೇರೆ ಬೇರೆ ಪ್ರಪಂಚದ ಬೇರೆ ದೇಶಗಳಿಂದ ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ, ಅದು ಬೇರೆ ವಿಚಾರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2, 2020 IPL ಕ್ರಿಕೆಟ್ ಟೂರ್ನಮೆಂಟ್ನ ಟೈಟಲ್ ಸ್ಪಾನ್ಸರ್ಶಿಪ್ ಪಡೆದ ಕಂಪನಿ ಯಾವುದು? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫರ್ಮ್ ಒನ್ ದ ಟೈಟಲ್ ಸ್ಪಾನ್ಸರ್ಶಿಪ್ ಆಫ್ IPL 2020? ನಾವು ಇಂದಿನ ಒಂದು
ಕರೆಂಟ್ ಅಫೇರ್ಸಲ್ಲಿ ನೋಡಿದ್ವೇನಂತ ವಿಒದವರು ಈ ಒಂದು ಸ್ಪಾನ್ಸರ್ಶಿಪ್ಪಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಬಿ ಸಿ ಸಿ ಐ ಜೊತೆ ಮಾತುಕತೆ ಆಯಿತು ಅಂತ, ಮತ್ತು ಇಂಡೋ ಚೀನಾ ಬಾರ್ಡ್ರಲ್ಲಿ ಏನು ಇಶ್ಯೂಸ್ ನಡೀತಾ ಇದೆ ಅದಕ್ಕೋಸ್ಕರ ವಿವೋ ಒಂದು ಚೈನೀಸ್ ಕಂಪ್ನಿ ಆಗಿತ್ತು, ಅದು ಹೊರಗಡೆ ಬಂತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಈ ಒಂದು ಯು ಎ ಇನಲ್ಲಿ ನಡೀತಕ್ಕಂಥ 2020 ಐ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ನ ಟೈಟಲ್ ಸ್ಪಾನ್ಸರ್ಶಿಪ್ ಯಾರು ಪಡೆದ್ರು ಈಗ ಅಲ್ವಾ? ಸೊ ಅದು ಪ್ರಶ್ನೆ ಆಗುತ್ತೆ ನೋಡೋಣ. ಅನಕಾಡೆಮಿ, ಬೈಜೂಸ್, ಡ್ರೀಮ್ ಲೆವೆನ್, ವಿವೋ ಅಂದರೆ ಸರಿಯಾದ ಉತ್ತರ. ನೋಡಿ, ಡ್ರೀಮ್ ಲೆವೆನ್ ಅಂತಕ್ಕಂಥ ಕಂಪ್ನಿ ಈ ವರ್ಷದ ಐ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ನ ಟೈಟಲ್ ಸ್ಪಾನ್ಸರ್ಶಿಪ್ಪನ್ನು ಪಡೆದಿದೆ. ಓಕೆ, ಇನ್ನು ಅನಕಾಡೆಮಿ ಮತ್ತು ಬೈಜೀಸ್ ಕೂಡ ಕಾಂಪಿಟೇಷನ್ ಕೊಟ್ಟಿದ್ದು, ಬಟ್ ಬಿಡ್ಡಲ್ಲಿ ಯಾರು ಜಾಸ್ತಿ ಬಿಡ್ ಮಾಡಿದಾರೋ ಅವ್ರಿಗೆ ಐ ಪಿ ಎಲ್ಲು ಮ್ಯಾನೇಜ್ಮೆಂಟ್ ಈಗ ಸ್ಪಾನ್ಸರ್ಶಿಪ್ಪನ್ನು ಕೊಡ್ತಾ ಇದೆ. ಓಕೆ ನೋಡಿ, ಡ್ರೀಮ್ ಲೆವೆನ್ ಈಸ್ ಐ ಪಿ ಎಲ್ಸ್ ನ್ಯೂ ಟೈಟಲ್ ಸ್ಪಾನ್ಸರ್. ಫ್ಯಾಂಟಸಿ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ವಿನ್ಸ್ ರೈಟ್ಸ್ ಫಾರ್ 2020 ಎಡಿಷನ್ ವಿತ್ 222 crore ಬಿಡ್ ಅಂತ. ಓಕೆ, ಸೊ ಅಂದರೆ 222 crore rupees ಈಗ ಬಿ ಸಿ ಸಿ ಐಗೆ ಕೊಡ್ತಾ ಇದೆ ಡ್ರೀಮ್ ಲೆವೆನ್ನು ಫಾರ್ 2020 ಐ ಪಿ ಎಲ್ ಟೈಟಲ್ ಸ್ಪಾನ್ಸರ್ಶಿಪ್. ಓಕೆ, ಸೊ ಇಲ್ಲಿ ನೋಡಿ, 2008-2012 ಡಿ ಎಲ್ ಎಫ್ ಅವರು ಸ್ಪಾನ್ಸರ್ ಮಾಡಿದರು. ಸೊ 40 crore rupees ಪ್ರತಿ ವರ್ಷ ಕೊಡ್ತಾಯಿದ್ರು. ಅದಾದ ನಂತರ ಐ ಪಿ ಎಲ್ ಭಾಳ ಫೇಮಸ್ ಆಗ್ತಾ ಬಂತು. ಆಗ 2013-2015 ಪೆಪ್ಸಿಯವರು ಆ ಸ್ಪಾನ್ಸರ್ಶಿಪ್ಪನ್ನು ತೊಗೊಂಡ್ರು, 79.2 crore rupees ಕೊಟ್ಟಿದ್ರು ಪ್ರತಿ ವರ್ಷಕ್ಕೆ. ನಂತರ 16-17 ವಿವೋದವರೇ ತೊಗೊಂಡಿದ್ರು, ಪರ್ ಇಯರ್ 100 crore rupees ಕೊಡ್ತಾಯಿದ್ರು. ಅದಾದ ನಂತರ 2018-19 ಏನಿತ್ತು, ಅಲ್ಲಿ ಭಾಳ ಒಂದು ದೊಡ್ಡ ಅಮೌಂಟನ್ನು ವಿವೋದವರು ಬಿಡ್ ಮಾಡಿದರು, 440 crore ಪರ್ ಇಯರ್ ಕೊಡ್ತಾಯಿದ್ರು. ಬಟ್ ಈಗ 2020 ಏನಾಯಿತು ಇಶ್ಯೂಸ್ ನಿಮಗೆಲ್ಲ ಗೊತ್ತಿದೆ. ಈಗ ಡ್ರೀಮ್ ಲೆವೆನರು 222 crore rupees ಕೊಡ್ತಾ ಇದ್ದಾರೆ. ಆಗ ನೋಡಿದರೆ ಬಿ ಸಿ ಸಿ ಐಗೆ ಲಾಸ್ ಆಯಿತು, ಯಾಕಂದರೆ 440 crore rupees ಕೊಡ್ತಾ ಇದ್ರು ವಿವೋದವರೆ ಕಂಟಿನ್ಯೂ ಮಾಡಿದರೆ. ಬಟ್ ಈಗ ಚೈನೀಸ್ ಇಶ್ಯೂ ಆಗಿರೋದ್ರಿಂದ ಅದು ಏನು ಹಿಂದಕ್ಕೆ ಸರಿತು. ಸೊ ಹಾಗಾಗಿ ಈಗ ಡ್ರೀಮ್ ಲೆವೆನ್ಗೆ ಕೊಟ್ಟಿದ್ದಾರೆ ಟೈಟಲ್ ಸ್ಪಾನ್ಸರ್ಶಿಪ್ಪು. ಸ್ವಲ್ಪ ನೋಡಿದರೆ ಬಿ ಸಿ ಸಿ ಐಗೆ ಲಾಸ್ ಅಂತಲೇ ಅನಿಸುತ್ತೆ, ಯಾಕಂದರೆ ನೋಡಿ ಅರ್ಧಕ್ಕರ್ಧ ದುಡ್ಡಿಗೆ ಕಡಿಮೆ ಆಯಿತು ಬಿ ಸಿ ಸಿ ಐಗೆ. ಓಕೆ, ಇನ್ನು ಯಾರ್ಯಾರು ಆ ಒಂದು ಬಿಡ್ ಮಾಡಿದ್ರಂದರೆ ನೋಡಿ, ಅನಕಾಡೆಮಿಯವರು 170 crore rupees ಬಿಡ್ ಮಾಡಿದರು. ಯಾವುದಕ್ಕೆ? ಈ ಒಂದು ಟೈಟಲ್ ಸ್ಪಾನ್ಸರ್ಶಿಪ್ಗೆ, ಅನಕಾಡೆಮಿ. ಓಕೆ, ನಿಮಗೆಲ್ಲ ಗೊತ್ತಿರುತ್ತೆ, ವೆರಿ ಫೇಮಸ್, ನೀವು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಿ. ಸೊ ನೆಕ್ಸ್ಟ್ ಬೈಜೀಸ್ ಕೂಡ 201 crore rupees ಕೊಟ್ಟಿತ್ತು, ಬಿಡ್ ಮಾಡಿತ್ತು. ಬಟ್ ಸ್ಟಿಲ್ ಡ್ರೀಮ್ ಲೆವೆನ್ ಅವರು ಜಾಸ್ತಿ ಬಿಡ್ ಮಾಡಿದ್ರಿಂದ ಐ ಪಿ ಎಲ್ ಅವರು ಅವ್ರಿಗೇ ಸ್ಪಾನ್ಸರ್ಶಿಪ್ ಕೊಡ್ತಾ ಇದ್ದಾರೆ. ಅದನ್ನು ಐ ಪಿ ಎಲ್ ಚೇರ್ಮನ್ ಬ್ರಿಜೇಶ್ ಪಟೇಲ್ ಅವರು ಹೇಳಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ಡ್ರೀಮ್ ಲೆವೆನ್ ಅಂತಕ್ಕಂಥದ್ದು ಏನಿದು, ಯಾಕೆ ಅವರು 200 crore rupees ಬಿಡ್ ಮಾಡಿದರು, ಅವ್ರಿಗೇನು ಬರುತ್ತೆ ಅದರಿಂದ ಅಂದರೆ, ನೋಡಿ, ಡ್ರೀಮ್ ಲೆವೆನ್ ಈಸ್ ಎ ಫ್ಯಾಂಟಸಿ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಬೇಸ್ಡ್ ಇನ್ ಇಂಡಿಯಾ ದಟ್ ಅಲೋಸ್ ಯೂಸರ್ಸ್ ಟು ಪ್ಲೇ ಫ್ಯಾಂಟಸಿ ಕ್ರಿಕೆಟ್, ಹಾಕಿ, ಫುಟ್ಬಾಲ್, ಕಬಡ್ಡಿ, ಬಾಸ್ಕೆಟ್ಬಾಲ್. ಈ ಒಂದು ಗೇಮ್ಗಳನ್ನು ನಾವೇನು ಗೇಮ್ಸ್ ಆಡ್ತೀವಿ, ಆ ಒಂದು ಕಂಪನಿ ಡ್ರೀಮ್ ಲೆವೆನ್. ಓಕೆ, ಇನ್ ಏಪ್ರಿಲ್ 2019 ಡ್ರೀಮ್ ಲೆವೆನ್ ಬಿಕೇಮ್ ದ ಫಸ್ಟ್ ಇಂಡಿಯನ್ ಗೇಮಿಂಗ್ ಕಂಪನಿ ಟು ಎಂಟರ್ ಯೂನಿಕಾರ್ನ್ ಕ್ಲಬ್. ಓಕೆ, ಡ್ರೀಮ್ ಲೆವೆನ್ ವಿನ್ಸ್ ದಿ ಟೈಟಲ್ ಸ್ಪಾನ್ಸರ್ಶಿಪ್ ಫಾರ್ ದ 2020 ಇಂಡಿಯನ್ ಪ್ರೀಮಿಯರ್ ಲೀಗ್ ಫಾರ್ 1 year. ಫಾರ್ ದಿಸ್ ಡ್ರೀಮ್ ಲೆವೆನ್ ಹ್ಯಾಡ್ ಟು ಪೇ 222 crore rupees ವಿನ್ ಇನ್ ದ ಬಿಡ್ ಅಂತ. ಓಕೆ, ಇಷ್ಟು ಇನ್ಫಾರ್ಮೇಷನ್ನ ತಿಳ್ಕೋಬೇಕು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 3, ಆಗಸ್ಟ್ 2020 ಪಾರ್ಟ್ 4 ಅಥವಾ ವೀಕ್ 4ನ ಕರೆಂಟ್ ಇವೆಂಟ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 3ಯಲ್ಲಿ ಏನು ಹೇಳ್ತಾ ಇದ್ದಾರೆ, ರೈಲು ನಿಲ್ದಾಣಗಳಲ್ಲಿ ಭದ್ರತೆಗಾಗಿ ಮತ್ತು ರೈಲ್ವೆ ಟ್ರ್ಯಾಕ್ಗಳ ಕಣ್ಗಾವಲಿಗಾಗಿ ಡ್ರೋನ್ಗಳನ್ನು ಬಳಸ್ತಾ ಇದೆ ರೈಲ್ವೆ ಡಿಪಾರ್ಟ್ಮೆಂಟು. ಹಾಗಾದರೆ ಆ ಡ್ರೋನ್ಗಳ ಹೆಸರೇನು ಅಂತ ಇಲ್ಲಿ ಪ್ರಶ್ನೆ ಆಗ್ಬೋದು. ಡ್ರೋನ್ಸ್ ಆರ್ ಬೀಯಿಂಗ್ ಯೂಸ್ಡ್ ಬೈ ಯೂಸ್ಡ್ ಫಾರ್ ಸೆಕ್ಯೂರಿಟಿ ಎಟ್ ರೈಲ್ವೆ ಸ್ಟೇಷನ್ಸ್ ಫಾರ್ ಸರ್ವೇಲೆನ್ಸ್ ಆಫ್ ರೈಲ್ವೆ ಟ್ರ್ಯಾಕ್ಸ್. ವಾಟ್ ಇಸ್ ದ ನೇಮ್ ಆಫ್ ದೋಸ್ ಡ್ರೋನ್ಸ್ ಅಂದರೆ ನಿಂಜಾ, ಸಿಂಗಂ, ಛೋಟಾ ಭೀಮ್, ಅರ್ಜುನ್ ಅಂದರೆ ಸರಿಯಾದ ಉತ್ತರ. ನೋಡಿ, ನಿಂಜಾ ಅಂತಕ್ಕಂಥ ಹೆಸರಲ್ಲಿ ಡ್ರೋನ್ಗಳನ್ನು ಬಳಸ್ತಾ ಇದೆ ರೈಲ್ವೆ ಡಿಪಾರ್ಟ್ಮೆಂಟು. ಯಾವ ಉದ್ದೇಶಕ್ಕಾಗಿ ಅಂದರೆ, ರೈಲು ನಿಲ್ದಾಣಗಳಲ್ಲಿ ಭದ್ರತೆಯನ್ನು ನೀಡೋದಕ್ಕೋಸ್ಕರ ಮತ್ತು ರೈಲ್ವೆ ಟ್ರ್ಯಾಕ್ಗಳನ್ನು ಕಣ್ಗಾವಲು ಅಥವಾ ಸರ್ವೇಲೆನ್ಸ್ ಮಾಡೋದಕ್ಕೋಸ್ಕರ ಈ ಒಂದು ಡ್ರೋನ್ಗಳನ್ನು ಬಳಸ್ತಾ ಇದೆ ರೈಲ್ವೆ ಡಿಪಾರ್ಟ್ಮೆಂಟು. ಅವುಗಳಿಗೆ ಹೆಸರು ನಿಂಜಾ ಅಂತ ಕೊಟ್ಟಿದೆ, ನೆನ್ಪಿಡ್ಬೇಕು. ಓಕೆ, ಏನಿದೆ ನ್ಯೂಸ್ ಐಟಮು ನೋಡಿ, ರೈಲ್ವೇಸ್ ಡಿಪ್ಲಾಯ್ಸ್ ನಿಂಜಾಸ್ ಫಾರ್ ಸರ್ವೇಲೆನ್ಸ್ ಡ್ರೋನ್ಸ್ ಟು ವಾಚ್ ಓವರ್ ಸ್ಟೇಷನ್ಸ್ ಆ್ಯಂಡ್ ಟ್ರ್ಯಾಕ್ಸ್ ಅಂತ. ಓಕೆ, ದ ರೈಲ್ವೆ ಆನ್ ಟ್ಯೂಸ್ಡೇ ಸೆಡ್ ಇಟ್ ಆಸ್ ಎ ಇಂಟ್ರೊಡ್ಯೂಸ್ಡ್ ಡ್ರೋನ್ ಬೇಸ್ಡ್ ಸರ್ವೇಲೆನ್ಸ್ ಸಿಸ್ಟಮ್ ಟು ಎನ್ಹಾನ್ಸ್ ಸೆಕ್ಯೂರಿಟಿ ಎಟ್ ರೈಲ್ವೆ ಸ್ಟೇಷನ್ಸ್
ಟ್ರ್ಯಾಕ್ಸ್ ಆ್ಯಂಡ್ ವರ್ಕ್ಶಾಪ್ಸ್ ಅಂತ. ಓಕೆ, ನಿಂಜಾ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಯು ಎ ವಿಗಳನ್ನು ಬಳಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದರಿಂದ ಸ್ವಲ್ಪ ಸೆಕ್ಯುರಿಟಿನೇ ಜಾಸ್ತಿ ಮಾಡ್ಬೋದು ಮತ್ತು ರೈಲ್ವೆ ಟ್ರ್ಯಾಕ್ಗಳಲ್ಲಿ ಆಗ್ತಕ್ಕಂಥ ಅಪಘಾತಗಳನ್ನು ತಡಿಬೋದು ಅನ್ನೋ ಉದ್ದೇಶ ರೈಲ್ವೆ ಡಿಪಾರ್ಟ್ಮೆಂಟ್ದಾಗಿದೆ. ಇನ್ನು ಕ್ವಶನ್ ನಂಬರ್ 4, 2020 ಸಾಲಿನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಪಾತ್ರರಾದ ಕ್ರಿಕೆಟ್ ಆಟಗಾರ ಯಾರು? ಇಲ್ಲಿ ಪರ್ಟಿಕ್ಯುಲರ್ಲಿ ಕ್ರಿಕೆಟ್ ಪ್ಲೇಯರ್ನ ಮಾತ್ರ ನಾನು ಕ್ವಶನ್ ಫ್ರೇಮ್ ಮಾಡಿರ್ತಕ್ಕಂಥದ್ದು. ಒಟ್ಟು 5 ಜನಕ್ಕೆ 2020 ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ. ಇದು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ, ಅಂದರೆ ಕ್ರೀಡಾ ಆಟಗಾರರಿಗೆ ಕೊಡ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಯಾವುದು ಅಂದರೆ ಅದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಆಗುತ್ತೆ. ಅದನ್ನು 2020 ಕ್ರಿಕೆಟ್ ಪ್ಲೇಯರ್ಗೆ ಯಾರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ವಿರಾಟ್ ಕೊಹ್ಲಿನ, ರೋಹಿತ್ ಶರ್ಮನ, MS ಧೋನಿನ, ರಾಹುಲ್ ದ್ರಾವಿಡ ಅಂದರೆ ಹೂ ಇಸ್ ಅ ವಿನ್ನರ್ ಆಫ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ 2020 ಫ್ರಮ್ ದ ಕ್ರಿಕೆಟ್ ಅಂದರೆ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡಿ, ರೋಹಿತ್ ಶರ್ಮಾ ಅವರಿಗೆ 2020 ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ, ಅದು ಕ್ರಿಕೆಟಿಂದ. ಇನ್ನು ಬೇರೆ 4 ಜನಕ್ಕೆ ಸಿಕ್ಕಿದೆ, ಯಾರ್ಯಾರಂತ ನೋಡ್ತಾ ಹೋಗೋಣ. ನೋಡಿ, ರೋಹಿತ್ ಖೇಲ್ ರತ್ನ, ರೈ ಜೂಡ್ ದ್ರೋಣಾಚಾರ್ಯ ಪ್ರಶಸ್ತಿ ಯಾರ್ಯಾರಿಗೆ? ಭಾರತ ಕ್ರಿಕೆಟ್ ತಂಡದ ಆಟಗಾರ ರೋಹಿತ್ ಶರ್ಮಾ ಅವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಒಲಿದಿದೆ. ಕರ್ನಾಟಕದ ಹಿರಿಯ ಅಥ್ಲೆಟಿಕ್ ಕೋಚ್ ಪುರುಷೋತ್ತಮ್ ರೈ ಮತ್ತು ಹಾಕಿ ಕೋಚ್ ಜೂಡ್ ಫೆಲಿಕ್ಸ್ ಅವರು ದ್ರೋಣಾಚಾರ್ಯ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಓಕೆ, ಅದರ ಜೊತೆಗೆ ನೋಡಿ, ರಾಜ್ಯದ ಗಾಲ್ಫ್ ಪಟು ಆದಿತಿ ಅಶೋಕ್ ಅವರಿಗೆ ಅರ್ಜುನ ಪ್ರಶಸ್ತಿ ಬಂದಿದೆ ಮತ್ತು 8 ಹಿರಿಯ ಕ್ರೀಡಾಪಟುಗಳಿಗೆ ಜೀವಮಾನದ ಸಾಧನೆಗಾಗಿ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಸೊ ಇಲ್ಲಿ ನೆನಪಿಡಬೇಕು, ರೋಹಿತ್ ಶರ್ಮಾ ಅವರಿಗೆ ಕ್ರಿಕೆಟಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಮತ್ತು ಕರ್ನಾಟಕದ ಹಿರಿಯ ಅಥ್ಲೆಟಿಕ್ ಕೋಚ್ ಯಾರಿದ್ದಾರೆ ಪುರುಷೋತ್ತಮ ರೈ ಇಲ್ಲಿದ್ದಾರೆ ನೋಡಿ, ಅವ್ರಿಗೆ ಈ ಒಂದು ದ್ರೋಣಾಚಾರ್ಯ ಪ್ರಶಸ್ತಿ ಮತ್ತು ಹಾಕಿ ಕೋಚ್ ಜೂಡ್ ಫೆಲಿಕ್ಸ್ ಅವ್ರಿಗೂ ಸಹಿತ ದ್ರೋಣಾಚಾರ್ಯ ಪ್ರಶಸ್ತಿ ಸಿಕ್ಕಿದೆ. ನಾನು ಆಲ್ರೆಡಿ ಹೇಳಿದೆ, 5 ಜನರಿಗೆ ಈ ವರ್ಷದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ. ಯಾರ್ಯಾರಂದರೆ, ಒಂದು ಕ್ರಿಕೆಟಿಂದ ರೋಹಿತ್ ಶರ್ಮಾ ಮತ್ತು ಪ್ಯಾರಾಲಿಂಪಿಕ್ ಹೈ ಜಂಪಿಂದ ಮರಿಯಪ್ಪನ್ ತಂಗವೇಲು, ಟೇಬಲ್ ಟೆನ್ನಿಸ್ಸಿಂದ ಮನಿಕಾ ಬಾತ್ರಾ, ರೆಸ್ಲಿಂಗಿಂದ ವಿನೇಶ್ ಫೋಗಟ್ ಮತ್ತು ಹಾಕಿ ವಿಮೆನ್ಸಿಂದ ರಾಣಿ ರಾಮ್ಪಾಲ್ ಅವರಿಗೆ ಈಗ 5 ಜನರಿಗೆ 2020 ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ. ಮತ್ತು ರೋಹಿತ್ ಶರ್ಮಾ ಅವರು 4th ಕ್ರಿಕೆಟರ್ ಟು ವಿನ್ ದಿಸ್ ಅವಾರ್ಡ್ ಅಂತ. ಹಾಗಾದರೆ ಇನ್ನು 3 ಯಾರ್ಯಾರಿಗೆ ಸಿಕ್ಕಿತ್ತು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂದರೆ, 1998 ಸಚಿನ್ ತೆಂಡೂಲ್ಕರ್ ಅವರಿಗೆ, 2007 MS ಧೋನಿ ಅವರಿಗೆ ಮತ್ತು 2018 ವಿರಾಟ್ ಕೊಹ್ಲಿ ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿತ್ತು. ಈಗ 4 ಕ್ರಿಕೆಟ್ ಪ್ಲೇಯರು ರೋಹಿತ್ ಶರ್ಮಾ ಅವರು ನೆನ್ಪಿಡಬೇಕು, ಟು ವಿನ್ ದ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ಇನ್ನೊಂದು ಇಲ್ಲಿ ಸ್ಯಾಡ್ ನ್ಯೂಸ್ ಅಂದರೆ, ಈಗ ನಾವು ಹೇಳಿದ್ವಿ ಕರ್ನಾಟಕದ ಕೋಚ್ ಆಗಿರ್ತಕ್ಕಂಥ ಪುರುಷೋತ್ತಮ ರೈ ಅವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಸಿಕ್ಕಿದೆ ಅಂತ. ಬಟ್ ಅವರು ಆ ಪ್ರಶಸ್ತಿಯನ್ನು ಆಯ್ಕೆಯಾಗಿದ್ದರು, ಅದನ್ನು ರಿಸೀವ್ ಮಾಡ್ಕೊಳ್ಳೋ ಮೊದಲೇ ಅವರು ಏನು ಮರೆಯಾದರು ಅಂದರೆ ತೀರ್ಕೊಂಡ್ರು ಅಂದಂಗೆ. ಸೊ ದ್ರೋಣಾಚಾರ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದ ಅಥ್ಲೆಟಿಕ್ ಕೋಚ್ ನಗರದ ಅಂದರೆ ಬೆಂಗಳೂರು ನಗರದ ಪುರುಷೋತ್ತಮ ರೈ ಅವರು ಶುಕ್ರವಾರ ರಾತ್ರಿ ನಿಧನರಾದರು ಅಂತ. ಸೊ ದಿಸ್ ಇಸ್ ಎ ವೆರಿ ಸ್ಯಾಡ್ ನ್ಯೂಸ್. ಓಕೆ, ಸೊ ಇವರು ಎಷ್ಟು ಫೇಮಸ್ ಅಥವಾ ಎಷ್ಟು ಒಳ್ಳೆ ಕೋಚ್ ಆಗಿದ್ದರು ಅಂದರೆ ನೋಡಿ, ಪುರುಷೋತ್ತಮ ರೈ ಅವರು 3 ಒಲಿಂಪಿಯನ್ ಸೇರಿದಂತೆ 17 ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ತಯಾರು ಮಾಡಿದ್ದಾರೆ ಅಂತ. ಇಟ್ಸ್ ಎ ವೆರಿ ಗ್ರೇಟ್ ಪರ್ಸನ್. ರಾಜ್ಯ ಮಟ್ಟದಲ್ಲಿ 100 ಅಥ್ಲೀಟ್ಗಳ ಪ್ರತಿಭೆಗೆ ಸಾಣೆ ಹಿಡಿದಿದ್ದಾರೆ. ಜೊತೆಗೆ ಒಲಿಂಪಿಯನ್ ಆಗಿರ್ತಕ್ಕಂಥ ಅಶ್ವಿನಿ ನಾಚಪ್ಪ ನೀವೆಲ್ಲ ಕೇಳಿರ್ತೀರಿ, ಮತ್ತು ರೋಸಾ ಕುಟ್ಟಿ ಮತ್ತು ಜಿ ಪ್ರಮೀಳಾ ಅವರಿಗೆ ಅವರೆಲ್ಲರೂ ಇವರು ಶಿಷ್ಯರು ಅಂತಕ್ಕಂಥದ್ದು. ಜೊತೆಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಹಲವಾರು ಕ್ರೀಡಾಪಟುಗಳು ಇವರ ಒಂದು ಗರಡಿಯಲ್ಲಿ ಪಳಗಿದ್ರು ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5, ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 600 ವಿಕೆಟ್ಗಳನ್ನು ಗಳಿಸಿದ ವೇಗದ ಬೌಲರ್ ಯಾರು? ಹೂ ಈಸ್ ದ ಫಾಸ್ಟ್ ಬೌಲರ್ ಟು ಟೇಕ್ 600 ವಿಕೆಟ್ಸ್ ಇನ್ ಟೆಸ್ಟ್ ಕ್ರಿಕೆಟ್ ಹಿಸ್ಟ್ರಿ? ಇಲ್ಲಿ ಯಾವ ಬೌಲರ್ ಅಂತ ಕೇಳ್ತಾ ಇಲ್ಲ, ಪರ್ಟಿಕ್ಯುಲರ್ಲಿ ವೇಗದ ಬೌಲರ್ ಆರ್ ಫಾಸ್ಟ್ ಬೌಲರ್, ಸ್ಪಿನ್ ಬೌಲರ್ ಅಲ್ಲ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಓಕೆ, ಹಾಗಾದರೆ ಯಾರು ಆ ಫಾಸ್ಟ್ ಬೌಲರು 600 ವಿಕೆಟ್ಸ್ ಗಳಿಸಿರ್ತಕ್ಕಂಥ ಫಸ್ಟ್ ಆರ್ ಮೊಟ್ಟ ಮೊದಲ ಫಾಸ್ಟ್ ಬೌಲರ್ ಯಾರು ಟೆಸ್ಟ್ ಕ್ರಿಕೆಟಲ್ಲಿ ಅಂದರೆ, ಜೇಮ್ಸ್ ಆ್ಯಂಡರ್ಸನ್, ಜಾವಗಲ್ ಶ್ರೀನಾಥ್, ವಾಸಿಮ್ ಅಕ್ರಮ್, ಜಸ್ಪ್ರೀತ್ ಬೂಮ್ರಾ ಅಂದರೆ ಸರಿಯಾದ ಉತ್ತರ. ನೋಡಿ, ಜೇಮ್ಸ್ ಆ್ಯಂಡರ್ಸನ್ ಅವರು ಇಂಗ್ಲೆಂಡ್ನ ಫಾಸ್ಟ್ ಬೌಲರ್, ಅವರು ಫಸ್ಟ್ ಫಾಸ್ಟ್ ಬೌಲರ್ ಟು ಟೇಕ್ 600 ವಿಕೆಟ್ಸ್ ಅಂತ. ಓಕೆ, ನೋಡೋಣ ಯಾವಾಗ ತೆಗೆದ್ರು ಅಂತ. ಇಲ್ಲಿ ನೋಡಿ, ಸ್ಕೇಲಿಂಗ್ ಮೌಂಟೇನ್, 600 ವಿಕೆಟ್ಸ್, ಇಂಗ್ಲೆಂಡ್ಸ್ ಜೇಮ್ಸ್
Anderson became the first fast bowler to enter a 600 wicket club in tests. Okay, so ಇದು ಪಾಕಿಸ್ತಾನ ಜೊತೆ ಏನವರು ಟೆಸ್ಟ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಲ್ಲಿ ಈ ಒಂದು ಅಚೀವ್ಮೆಂಟ್ನ ಮಾಡಿದ್ದಾರೆ. ಓಕೆ, ಇನ್ನು ಹಾಗಾದರೆ 600 ವಿಕೆಟ್ನ ತೆಗೆದಿರ್ತಕ್ಕಂಥ ಫೋರ್ತ್ ಬೌಲರ್ ಇವರು ಟೋಟಲ್ ಆಗಿ ತೆಗೆದುಕೊಂಡಾಗ, ಮತ್ತು ಫಸ್ಟ್ ಫಾಸ್ಟ್ ಬೌಲರ್ ಆದರು. ಹಾಗಾದರೆ ಇನ್ನು ಮೂವರು ಸ್ಪಿನ್ ಬೌಲರ್ಸ್ ಯಾರ್ಯಾರು? ಮುತ್ತಯ್ಯ ಮುರಳೀಧರನ್ ಶ್ರೀಲಂಕಾದ ಬೌಲರು, ನಿಮಗೆಲ್ಲ ಗೊತ್ತಿರುತ್ತೆ, ನೋಡಿರ್ತೀರ. ಅವರು 800 ವಿಕೆಟ್ಸ್ ತೆಗೆದುಕೊಂಡಿದ್ದಾರೆ, ಅಂದರೆ ಹೈಯೆಸ್ಟ್ ವಿಕೆಟ್ ಟೇಕಿಂಗ್ ಬೌಲರ್ ಇನ್ ಟೆಸ್ಟ್ ಕ್ರಿಕೆಟ್. ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಶೇನ್ ವಾರ್ನ್ ಇದ್ದಾರೆ, 708 ವಿಕೆಟ್ಸ್. ಮತ್ತು ಮೂರನೇ ಸ್ಥಾನದಲ್ಲಿ ನಮ್ಮ ಭಾರತದ, ಸೊ ಮಾಜಿ ಭಾರತದ ಕ್ಯಾಪ್ಟನ್ ಕೂಡ ಅನಿಲ್ ಕುಂಬ್ಳೆಯವರು, ನಮ್ಮ ಕರ್ನಾಟಕದವರು ಸಹಿತ 619 ವಿಕೆಟ್ಗಳನ್ನು ಪಡೆದು ಮೂರನೇ ಸ್ಥಾನದಲ್ಲಿದ್ದಾರೆ. ಈಗ ಜೇಮ್ಸ್ ಆ್ಯಂಡರ್ಸನ್ನು 600 ವಿಕೆಟ್ಸ್ ತೆಗೆದುಕೊಂಡಿರೋದ್ರಿಂದ ಆ 600 ಆ್ಯಂಡ್ ಅಬೌವ್ ಕ್ಲಬ್ಗೆ ಅವರು ಕೂಡ ಸೇರಿದ್ದಾರೆ, ಮತ್ತು ಫಸ್ಟ್ ಫಾಸ್ಟ್ ಬೌಲರ್ ಟು ಜಾಯಿನ್ ದಟ್ ಕ್ಲಬ್ ಅನ್ನು. ಓಕೆ, ಸೊ ನೆಕ್ಸ್ಟು ಸಿಕ್ಸ್ತ್ ಕ್ವಶನ್ನು, ನೀತಿ ಆಯೋಗದ ರಫ್ತು ಸಿದ್ಧತೆ ಸೂಚ್ಯಾಂಕ 2020, ಅಂದರೆ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2020 ಏನಿದೆಯೋ ಅದರಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಟಾಪ್ಡ್ ದಿ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2020 ರಿಲೀಸ್ಡ್ ಬೈ ನೀತಿ ಆಯೋಗ? ಅಂದರೆ ಯಾವ ಒಂದು ರಾಜ್ಯ ರಫ್ತು ಸಿದ್ಧತೆ ಸೂಚ್ಯಾಂಕದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಗುತ್ತೆ. ಗುಜರಾತ, ಮಹಾರಾಷ್ಟ್ರನ, ತಮಿಳುನಾಡು ಅಥವಾ ನಮ್ಮ ಕರ್ನಾಟಕನ? ಅಂದರೆ ಸರಿಯಾದ ಉತ್ತರ ಗುಜರಾತ್. ನೀತಿ ಆಯೋಗದ ರಫ್ತು ಸಿದ್ಧತಾ ಸೂಚ್ಯಾಂಕದ 2020 ಅದನ್ನು ನೀತಿ ಆಯೋಗ ರಿಲೀಸ್ ಮಾಡುತ್ತೆ, ಅದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಗುಜರಾತ್. ಓಕೆ, ಏನಿದೆ ನ್ಯೂಸ್ ನೋಡಿ, ಗುಜರಾತ್ ಟಾಪ್ಸ್ ಎಕ್ಸ್ಪೋರ್ಟ್ಸ್ ಇಂಡೆಕ್ಸ್ ವಿಚ್ ಇಸ್ ರಿಲೀಸ್ಡ್ ಬೈ ನೀತಿ ಆಯೋಗ ಅಂತ. ಸೊ ಗುಜರಾತ್ ಟಾಪ್ಸ್ ದಿ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2020 ಟು ಇವ್ಯಾಲ್ಯುವೇಟ್ ಸ್ಟೇಟ್ಸ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಬಿಲಿಟೀಸ್ ಫಾಲೋಡ್ ಬೈ ದ ಮಹಾರಾಷ್ಟ್ರ ಆ್ಯಂಡ್ ತಮಿಳ್ನಾಡು. ಅಂದರೆ ಮೊದಲನೇ ಸ್ಥಾನದಲ್ಲಿ ಗುಜರಾತ್ ಇದೆ, ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ಮೂರನೇ ಸ್ಥಾನದಲ್ಲಿ ತಮಿಳ್ನಾಡಿದೆ. ದ ಇಂಡೆಕ್ಸ್ ವಾಸ್ ರಿಲೀಸ್ಡ್ ಬೈ ಗೌರ್ಮೆಂಟ್ ಥಿಂಕ್ ಟ್ಯಾಂಕ್ ನೀತಿ ಆಯೋಗ ಆನ್ ವೆಡ್ನೆಸ್ಡೇ. ಸೊ ಥಿಂಕ್ ಟ್ಯಾಂಕ್ ಅಂತ ಕರಿತೀವಲ್ವ ನೀತಿ ಆಯೋಗನ, ಅವರು ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಸೊ ಅದರ್ ಸ್ಟೇಟ್ಸ್ ದಟ್ ಹ್ಯಾವ್ ಮೇಡ್ ಇಟ್ ಟು ದ ಟಾಪ್ 10 ಇನ್ಕ್ಲೂಡ್ ರಾಜಸ್ಥಾನ್, ಒಡಿಶಾ, ತೆಲಂಗಾಣ, ಹರಿಯಾಣ, ಛತ್ತೀಸ್ಗಢ, ಕರ್ನಾಟಕ ಮತ್ತು ಕೇರಳ. ಅಂದರೆ ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ಸೊ ಈ ಇಂಡೆಕ್ಸನ್ನು ಯಾವ ಆಧಾರದಿಂದ ಕೊಡ್ತಾರಂದರೆ ನೋಡಿ, ದ ಇಂಡೆಕ್ಸ್ ರ್ಯಾಂಕ್ ಸ್ಟೇಟ್ಸ್ ಆನ್ ಪಾಲಿಸಿ, ಬಿಸ್ನೆಸ್ ಎಕೋಸಿಸ್ಟಮ್ ಆ್ಯಂಡ್ ಎಕ್ಸ್ಪೋರ್ಟ್ ಎಕೋಸಿಸ್ಟಮ್ ಆ್ಯಂಡ್ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್. ಅಂದರೆ ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಯಾವ ರೀತಿಯ ಒಂದು ಎಕೋಸಿಸ್ಟಮ್ ಇದೆ, ಮತ್ತು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮತ್ತು ಆ ಒಂದು ರಾಜ್ಯದ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅನ್ನೋದನ್ನು ಗಮನಿಸಿ ಈ ಒಂದು ರ್ಯಾಂಕಿಂಗ್ನ ಕೊಡ್ತಾ ಇದೆ ನೀತಿ ಆಯೋಗ. ಅದರಲ್ಲೂ ಓವರಾಲ್ ಆಗಿ ನೋಡಿದಾಗ, ಸೊ ಓವರಾಲ್ ಕೋಸ್ಟಲ್ ಸ್ಟೇಟ್ಸ್ ಎಮರ್ಜ್ಡ್ ಆ್ಯಸ್ ದ ಬೆಸ್ಟ್ ಪರ್ಫಾರ್ಮರ್ಸ್. ಅಂದರೆ ಈ ಕರಾವಳಿ ತೀರ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯಗಳೇ ಈ ಒಂದು ಇಂಡೆಕ್ಸಲ್ಲಿ ಟಾಪಲ್ಲಿ ಬಂದಿದ್ದೇವೆ ಅಂತಕ್ಕಂಥದ್ದು ನೋಡಿ. ಎಲ್ಲ ರಾಜ್ಯಗಳು, ಮಹಾರಾಷ್ಟ್ರ ತಗೊಳ್ಳಿ, ತಮಿಳುನಾಡು, ಗುಜರಾತ್, ಕರ್ನಾಟಕ, ಕೇರಳ, ಸೊ ಈವನ್ ಹಲವಾರು ರಾಜ್ಯಗಳು ಇದರಲ್ಲಿ ಟಾಪಲ್ಲಿದ್ದೇವೆ. ಅವೆಲ್ಲ ಕರಾವಳಿ ರಾಜ್ಯಗಳು ಜಾಸ್ತಿ ಇದ್ದಾವೆ. ಯಾಕಂದರೆ ಎಕ್ಸ್ಪೋರ್ಟ್ಗೆ ತೀರ ಪ್ರದೇಶ ಇದ್ದಷ್ಟು ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಅವರು ಇದರಲ್ಲಿ ಟಾಪ್ ಬಂದಿರತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ರಫ್ತು ಸೂಚ್ಯಾಂಕ ಗುಜರಾತೇ ಮೊದಲಿದೆ, ಕರ್ನಾಟಕಕ್ಕೆ 9ನೇ ಸ್ಥಾನದಲ್ಲಿದೆ, ನೆನ್ಪಿಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7, ಕೆಳಗೆ ನೀಡಿರುವ ಅಂಡಮಾನ್ ದ್ವೀಪದ ಯಾವ ಬುಡಕಟ್ಟು ಜನಾಂಗಕ್ಕೆ ಕೊರೋನಾ ವೈರಸ್ ತಗಲಿದೆ? ಅಂದರೆ ಅಂಡಮಾನ್ ದ್ವೀಪದಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ಬರ್ತವೆ ಅಂತ ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಯಾವುದೋ ಒಂದು ಬುಡಕಟ್ಟು ಜನಾಂಗಕ್ಕೆ, ಯಾವುದೋ ಒಂದು ಟ್ರೈಬಲ್ ಗ್ರೂಪ್ಗೆ ಕೊರೋನಾ ವೈರಸ್ ಫಸ್ಟ್ ಟೈಮ್ ಬಂದಿದೆ ಅಲ್ವಾ? ಸೊ ಅವ್ರನ್ನೂ ಬಿಟ್ಟಿಲ್ಲ ಈ ಕೊರೋನಾ ವೈರಸ್, ಕಾಡಿನಲ್ಲಿದ್ದರೂ ಸಹಿತ. ಸೊ ಹಾಗಾದರೆ ಯಾವ ಒಂದು ಬುಡಕಟ್ಟು ಜನಾಂಗ ಅಥವಾ ಯಾವ ಒಂದು ಟ್ರೈಬಲ್ ಪೀಪಲ್ ಅಂದರೆ, ಸೊ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ PVTG ಟ್ರೈಬ್ ವಿಚ್ ಫೌಂಡ್ ಇನ್ ಅಂಡಮಾನ್ ಐಲ್ಯಾಂಡ್ಸ್ ಹ್ಯಾವ್ ಟೆಸ್ಟೆಡ್ ಪಾಸಿಟಿವ್ ಫಾರ್ ದ COVID-19? ಅಂದರೆ, ಸೊ ಅದು ಜಾರ್ವಾ ಒಂದು ಕಮ್ಯುನಿಟಿನ ಅಥವಾ ಬುಡಕಟ್ಟು ಜನಾಂಗನ ಅಥವಾ ಓಂಗೆ ಅಂತ ಕರಿತೀವಿ ಅವರ, ಅಥವಾ ಗ್ರೇಟ್ ಅಂಡಮಾನೀಸ್ ಅಥವಾ ಸೆಂಟಿನೆಲೀಸ್ ಅಂತ, ಈ ನಾಲ್ಕು ಅಂಡಮಾನ್ ದ್ವೀಪದಲ್ಲಿ ಕಂಡುಬರ್ತಕ್ಕಂಥ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಏನು ಟ್ರೈಬಲ್ ಗ್ರೂಪ್ ಆದರೂ ಸಹಿತ ಇದರಲ್ಲಿ ಯಾವ ಒಂದು ಬುಡಕಟ್ಟು ಜನಾಂಗಕ್ಕೆ ಟ್ರೈಬಲ್ ಗ್ರೂಪ್ಗೆ ಬಂದಿದೆ, ಮತ್ತು ಅವು PVTGಲಿ ಲಿಸ್ಟ್ ಆಗಿದೆ ಅಥವಾ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪಲ್ಲಿ ಸೇರಿದೆ ಆ ಒಂದು ಟ್ರೈಬ್ ಅಂದರೆ, ಸರಿಯಾದ ಉತ್ತರ ನೋಡಿ, ಅಂಡಮಾನ್ ದ್ವೀಪಗಳಲ್ಲಿ ಕಂಡುಬರುವ ಗ್ರೇಟ್ ಅಂಡಮಾನೀಸ್ ಎಂಬ ಬುಡಕಟ್ಟು ಜನಾಂಗಕ್ಕೆ ಈಗ ಕರೋನಾ ವೈರಸ್ ತಗುಲಿದೆ. ಓಕೆ, ನೋಡಿ, 5 ಮೆಂಬರ್ಸ್ ಆಫ್ ಗ್ರೇಟ್ ಅಂಡಮಾನ್ ಟ್ರೈಬ್ ಟೆಸ್ಟ್ ಪಾಸಿಟಿವ್, 4 ಮೆನ್
and a woman from the group moved to COVID-19 isolation facility. This is the first time antanu. Okay, so agadre enidu PVT is important agutte nodi, particularly vulnerable tribal group PVTG. Earlierly it is known as a primitive tribal group, is a government of India classification created with the purpose of enabling improvement in the conditions of certain communities with particularly low development indices. Andre ee PVTs ಇನ್ನ ಮಾಡ್ಕೊಂಡು ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅವ್ರನ್ನ ಇಂಪ್ರೂವ್ ಮಾಡಬೇಕು ಅವ್ರ ಕಂಡೀಷನ್ಸ್ನ ಅಂತ ಒಂದು ಯೋಜನೆಗಳನ್ನು ತರುತ್ತೆ. ಆ ಗ್ರೂಪಲ್ಲಿ ಒಂದಷ್ಟು ಕಮ್ಯುನಿಟೀಸನ್ನು ಒಂದಷ್ಟು ಟ್ರೈಬಲ್ ಗ್ರೂಪ್ನ ಸೇರಿಸಿದೆ ಅಂತ. PVTs ನಮ್ಮ ಕರ್ನಾಟಕದಲ್ಲಿ ಇದಾವ ಅಂದರೆ ನೋಡೋಣ. ನೋಡಿ, ಕರ್ನಾಟಕದಲ್ಲಿ ಎರಡು ಆ ಟ್ರೈಬಲ್ ಗ್ರೂಪ್ಸ್ ಇದ್ದಾವೆ. PVTs ಆ ಒಂದು ಗ್ರೂಪಲ್ಲಿ ಲಿಸ್ಟ್ ಆಗಿರ್ತಕ್ಕಂಥವು ಯಾವಂದರೆ, ಒಂದು ಜೇನು ಕುರುಬ, ಇನ್ನೊಂದು ಕೊರಗ ಅಂತಕ್ಕಂಥವು. ಈ ಎರಡು ಜನಾಂಗಗಳು PVTs ಆ್ಯಡ್ ಆಗಿದ್ದಾವೆ. ಮತ್ತು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಕಂಡು ಬರ್ತಕ್ಕಂಥ ಐದು ಜನಾಂಗಗಳು, ಬುಡಕಟ್ಟು ಜನಾಂಗಗಳು ಆ PVTs ಯಾವ್ಯಾವ ಅಂದರೆ, ಗ್ರೇಟ್ ಅಂಡಮಾನೀಸ್, ಜಾರ್ವಾ, ಹೊಂಗೆ, ಸೆಂಟಿನೆಲಿಸ್ ಮತ್ತು ಶೋಂಪೇನ್ ಅಂತ. ಓಕೆ, ಸೊ ಅವರಲ್ಲಿ ಈಗ ಗ್ರೇಟ್ ಅಂಡಮಾನೀಸ್ಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಓಕೆ, ಸೊ ಎಂಟನೇ ಕ್ವಶನ್ನು, ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಕಾರ್ಯಕ್ರಮ ಯೋಜನೆ ಅಂದರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ PMEGP ಯೋಜನೆಯ ಬಗ್ಗೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ. ಈ ಥರದ ಕ್ವಶನ್ನು ಭಾಳಷ್ಟು ಬರ್ತಾ ಇರ್ತವೆ, ಅದಕ್ಕೋಸ್ಕರ ಇಲ್ಲಿ ABC ಕೊಟ್ಟು ಯಾವುದು ಸರಿಯಾದ ಹೇಳಿಕೆ ಅಂತ ಕೊಟ್ಟಿದ್ದೀನಿ ನೋಡೋಣ. PMEGP ಬಗ್ಗೆ ಮೂರು ಹೇಳಿಕೆಗಳಲ್ಲಿ ಯಾವು ಸರಿಯಾಗ್ತವೆ ಅಂತ. ಈ PMEGP ಅಂತಕ್ಕಂಥದ್ದು ಉತ್ಪಾದನಾ ಕ್ಷೇತ್ರದ ಸಲುವಾಗಿ ಗರಿಷ್ಠ 25 ಲಕ್ಷ ಮತ್ತು ಸೇವಾ ಕ್ಷೇತ್ರದ ಸಲುವಾಗಿ ಗರಿಷ್ಠ 10 ಲಕ್ಷ ಸಾಲ ನೀಡುವ ಯೋಜನೆಯಾಗಿದೆ ಅಂದರೆ ಎ ಸರಿನಾ ಅಥವಾ ತಪ್ಪ ನೋಡೋಣ. ಇನ್ನೊಂದು ಸ್ಟೇಟ್ಮೆಂಟ್ ಬಿ, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಇಂಪ್ಲಿಮೆಂಟಿಂಗ್ ದಿಸ್ ಪ್ರಾಜೆಕ್ಟ್ ಅಂದರೆ ಅದು ಸರಿನಾ ತಪ್ಪ ಅಂತ. ಮತ್ತು ಸ್ಟೇಟ್ಮೆಂಟ್ ಸಿ, ಖಾದಿ ಗ್ರಾಮೋದ್ಯೋಗ ಆಯೋಗ ಅಂತ ಕರಿತೀವಿ, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ KVIC ಈಸ್ ಎ ನೋಡಲ್ ಏಜೆನ್ಸಿ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ PMEGP ಅಂದರೆ ನೋಡೋಣ. ಎ ಸರಿನಾ, ಬಿ ಸರಿನಾ ಅಥವಾ ಎ ಬಿ ಸರಿನಾ, ಬಿ ಸಿ ಸರಿನಾ ಅಥವಾ ABC ಎಲ್ಲ ಸರಿನಾ ಅಂದರೆ ಸರಿಯಾದ ಉತ್ತರ ABC. ಮೂರು ಸರಿಯಾದ ಹೇಳಿಕೆಗಳಾಗ್ತವೆ ರಿಲೇಟೆಡ್ ಟು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ PMEGP ಅಂದರೆ ಅದರಲ್ಲಿ ಯುವಕರಿಗೆ ಉತ್ಪಾದನಾ ಕ್ಷೇತ್ರದ ಸಲುವಾಗಿ ಅವರೇನಾದರೂ ಇಂಡಸ್ಟ್ರೀಸನ್ನು ಸ್ಟಾರ್ಟಪ್ಗಳನ್ನ ಮಾಡಿದರೆ 25 ಲಕ್ಷ ಕೊಡ್ತಾರೆ, ಸೇವಾ ಕ್ಷೇತ್ರ ಸಲುವಾಗಿ ಮಾಡಿದರೆ 10 ಲಕ್ಷ ಸಾಲ ಕೊಡ್ತಾರೆ, ಮತ್ತು ಅದರಲ್ಲೂ ಒಂದಷ್ಟು ಸಬ್ಸಿಡಿಗಳನ್ನು ಕೊಡ್ತಾ ಹೋಗ್ತಾರೆ ಏನಂತ ಮುಂದೆ ನೋಡೋಣ. ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಏಜೆಂಟ್ ಯಾವ ಒಂದು ಡಿಪಾರ್ಟ್ಮೆಂಟು ಮಿನಿಸ್ಟ್ರಿ ಅಂದರೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್. ಮತ್ತು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಏನಿದೆಯೋ KVIC ಅದನ್ನು ನೋಡಲ್ ಏಜೆನ್ಸಿಯಾಗಿ ಮಾಡಿದೆ ಅಂತ. ಈ ಮೂರು ಹೇಳಿಕೆಗಳು ಸರಿಯಾಗ್ತವೆ ನೋಡಿ. ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರೀಸ್ ಅಂದರೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳ ಮಂತ್ರಾಲಯ ಭಾರತ ಸರ್ಕಾರ. ನಿಮ್ಮ ಕನಸಿನ ಉದ್ಯಮವನ್ನು ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಕಾರ್ಯಕ್ರಮ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ದೊಂದಿಗೆ ನನಸಾಗಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ಅಡ್ವರ್ಟೈಸ್ಮೆಂಟು, ಈ ಅಡ್ವರ್ಟೈಸ್ಮೆಂಟ್ ಪೇಪರಲ್ಲಿ ಬಂದಿರುತ್ತೆ, ಅವುಗಳು ಸಹಿತ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗೋದಕ್ಕೆ ಬಳಸ್ಕೋಬೇಕಾಗುತ್ತೆ. ಓಕೆ, ಏನಿದೆ, ನಗರ ಮತ್ತು ಗ್ರಾಮೀಣ ಭಾಗದ ಯುವಜನತೆಗಾಗಿ ದೇಶದ ಎಲ್ಲ ಭಾಗಗಳಲ್ಲಿ ಸ್ವಂತ ಉದ್ದಿಮೆ ಸ್ಥಾಪಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಯೋಜನೆಯನ್ನು ಪರಿಚಯಿಸಿದೆ. ಇದರಲ್ಲಿ ಏನೇನಾಗುತ್ತೆ, ಆರ್ಥಿಕ ಲಾಭಗಳು ಏನಿದ್ದಾವೆ ಈ ಯೋಜನೆಯಲ್ಲಿ ಅಂದರೆ, ಹೊಸದಾಗಿ ಸ್ವಂತ ಸಣ್ಣ ಉದ್ದಿಮೆ ಸ್ಥಾಪಿಸಲು ಬಯಸುವವರಿಗಾಗಿ ಆರ್ಥಿಕ ಸಹಾಯ ಒದಗಿಸ್ತಕ್ಕಂಥದ್ದು. ಏನೇನು ಕೊಡ್ತಾರೆ, ಉತ್ಪಾದನಾ ಕ್ಷೇತ್ರದ ಉದ್ಯೋಗದ ಸಲುವಾಗಿ ಗರಿಷ್ಠ 25 ಲಕ್ಷ ರೂಪಾಯಿ ತನಕ ಮತ್ತು ಸೇವಾ ಕ್ಷೇತ್ರದ ಸಲುವಾಗಿ ಗರಿಷ್ಠ 10 ಲಕ್ಷ ರೂಪಾಯಿ ತನಕ ಸಾಲವನ್ನು ನೀಡಲಾಗುತ್ತದೆ. ಸಬ್ಸಿಡಿ ಎಷ್ಟಿರುತ್ತಂದರೆ, ವೇತನಾ ವೆಚ್ಚದ ಒಟ್ಟು 15-35% ವರೆಗೂ ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಒಂದು ಕೆಲವೊಂದು ರೂಲ್ಸ್ಗಳು ಅರ್ಹತೆಗಳು ಸಹಿತ ಇಲ್ಲಿದ್ದಾವೆ. ಫಲಾನುಭವಿಗಳು 18 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿರಬೇಕು. ಸ್ವಸಹಾಯ ಗುಂಪುಗಳಾಗಿರ್ಬೋದು ಅಂದರೆ SHG ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರಿತೀವಿ. ಕನಿಷ್ಠ ವಿದ್ಯಾರ್ಹತೆ 8ನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಇನ್ನಿತರ ರೂಲ್ಸ್ಗಳು ಇದ್ದಾವೆ. ಓಕೆ, ಸೊ ನೆಕ್ಸ್ಟ್ 9ನೇ ಕ್ವಶನ್ನು, ಕೊರೋನಾ ವೈರಸ್ನಿಂದಾಗಿ ಮತ್ತಷ್ಟು ಆರ್ಥಿಕ ಹಿಂಜರಿತ ಉಂಟಾಗುವುದರಿಂದ ರಾಜ್ಯಗಳ ಪಾಲಿನ GST ಪರಿಹಾರ ಬಾಕಿ ನೀಡಲು ಕೇಂದ್ರ ಸರ್ಕಾರವು ಸಾಧ್ಯವಿಲ್ಲವೆಂದು ಹೇಳಿದೆ. ಅಂದರೆ
ಈಗ ಜಿ ಎಸ್ ಟಿಲಿ ಆಯಾ ರಾಜ್ಯದ ಪಾಲು ಇಷ್ಟಂತಿರುತ್ತೆ, ಅದನ್ನು ಕೊಡಬೇಕಾಗುತ್ತೆ ಕೇಂದ್ರ ಸರ್ಕಾರ. ಆದರೆ ಈ ಕರೋನಾ ವೈರಸ್ಸಿಂದಾಗಿ ಲಾಕ್ಡೌನ್ ಇತ್ತು, ಆರ್ಥಿಕ ಹಿಂಜರಿತ ಇತ್ತು, ಸೊ ಹಾಗಾಗಿ ರಾಜ್ಯಗಳ ಪಾಲನ್ನು ಸದ್ಯಕ್ಕೆ ಕೊಡೋಕ್ಕಾಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಮತ್ತು ನಿಮಗೆ ಯಾವುದೋ ಒಂದು ಬ್ಯಾಂಕಿನಿಂದ ಸಾಲ ಪಡೆಯೋದಕ್ಕೆ ನೆರವು ನೀಡ್ತೀವಿ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಅಂದರೆ ಕೆಳಗಿನ ಯಾವ ಬ್ಯಾಂಕಿನಿಂದ ಸಾಲ ಪಡೆಯಲು ರಾಜ್ಯಗಳಿಗೆ ಸಲಹೆ ನೀಡಿದೆ ಕೇಂದ್ರ ಸರ್ಕಾರ ಅಂದರೆ, ಏನಾದರೂ ಆರ್ ಬಿ ಐಯಿಂದ ನೀವು ಸಾಲ ಪಡೀರಿ ಅಂತ ಹೇಳ್ತಾ ಇದೆಯಾ, ಎಸ್ ಬಿ ಐಯಿಂದನಾ, ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಎನ್ ಡಿ ಬಿಯಿಂದನಾ, ಅಥವಾ ವರ್ಲ್ಡ್ ಬ್ಯಾಂಕಿಂದನಾ? ಅಂದರೆ ಸರಿಯಾದ ಉತ್ತರ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲವನ್ನು ಪಡೀರಿ, ಅದಕ್ಕೆ ನಾವು ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಓಕೆ, ಇಲ್ಲಿ ನೋಡಿ, ರಾಜ್ಯಕ್ಕೆ ಜಿ ಎಸ್ ಟಿ ದೋಖ. 4 ತಿಂಗಳಲ್ಲಿ 13,674 ಕೋಟಿ ರೂಪಾಯಿ ಜಿ ಎಸ್ ಟಿ ಪರಿಹಾರ ಬಾಕಿ, ಕೈ ಚೆಲ್ಲಿದ ಕೇಂದ್ರ, ಆರ್ ಬಿ ಐನಿಂದ ಸಾಲ ಪಡೆಯಲು ಸಲಹೆ. ಅಂದರೆ ಏಪ್ರಿಲಲ್ಲಿ 4,960 ಕೋಟಿ, ಮೇದಲ್ಲಿ 3,700 ಕೋಟಿ, ಜೂನ್ ಜುಲೈಯಲ್ಲಿ 5,700 ಕೋಟಿ ಮತ್ತು ಒಟ್ಟು 13,674 ಕೋಟಿ ರೂಪಾಯಿಗಳ ಬಾಕಿ ಇದೆ ಕರ್ನಾಟಕ ಕೊಡಬೇಕಾಗಿರ್ತಕ್ಕಂಥದ್ದು ಜಿ ಎಸ್ ಟಿ ಅಮೌಂಟಲ್ಲಿ ಕೇಂದ್ರ ಸರ್ಕಾರ. ಸೊ ಅದಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡಕ್ಕೂ ಕರೋನಾ ಭಾರಿ ಆರ್ಥಿಕ ಹೊಡೆತ ನೀಡಿದೆ. ಕೇಂದ್ರ ಸರ್ಕಾರವು ಕಳೆದ 4 ತಿಂಗಳ ಅವಧಿಗೆ 13,674 ಕೋಟಿ ರೂಪಾಯಿ ಜಿ ಎಸ್ ಟಿ ಬಾಕಿಯನ್ನು ಕರ್ನಾಟಕಕ್ಕೆ ನೀಡಬೇಕಿದೆ. ಆದರೆ ಇದನ್ನು ಕೊಡುವಲ್ಲಿ ಅಸಹಾಯಕತೆ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರ ರಿಸರ್ವ್ ಬ್ಯಾಂಕ್ನಿಂದ ಸಾಲ ಪಡೆಯಲು ಪರ್ಯಾಯ ಆಯ್ಕೆ ಮುಂದಿಟ್ಟಿದೆ ಅಂತಕ್ಕಂಥದ್ದು. ಓಕೆ, ಸೊ ಮುಂದೇನಿದೆ ನೋಡೋಣ. ಇಲ್ಲಿ ನೋಡಿ, ರಾಜ್ಯಗಳ ಮುಂದೆ 2 ಆಯ್ಕೆಗಳನ್ನಿಟ್ಟಿದೆ ಕೇಂದ್ರ ಸರ್ಕಾರ. ಒಂದು, 2020-21 ನಿರೀಕ್ಷಿತ ತೆರಿಗೆ ಸಂಗ್ರಹ 3,00,000 ಕೋಟಿ ರೂಪಾಯಿ ಇತ್ತು, ಬಟ್ ಕೊರೋನಾ ವೈರಸ್ ಲಾಕ್ಡೌನ್ನಿಂದಾಗಿ ಆಗಿಲ್ಲ. ಆದರೆ ಸಂಗ್ರಹವಾಗುವ ಸಾಧ್ಯತೆ ಕೇವಲ 65,000 ಕೋಟಿ ಲಾಕ್ಡೌನ್ ತೆರವಾಗಿರೋದ್ರಿಂದ. 2.35 ಲಕ್ಷ ಕೋಟಿಯಲ್ಲಿ ಜಿ ಎಸ್ ಟಿ ಅನುಷ್ಠಾನ ನಷ್ಟ 97,000 ಕೋಟಿ ಇದೆ. ಅದನ್ನು ಭರಿಸಲು, ನಷ್ಟ ಭರಿಸಲು ಕೇಂದ್ರ 2 ಆಯ್ಕೆಗಳನ್ನು ನೀಡಿದೆ. ಆಯ್ಕೆ ಒಂದರಲ್ಲೇನಿದೆ, ರಾಜ್ಯಗಳಿಗೆ ವಿಶೇಷ ವ್ಯವಸ್ಥೆಯಡಿ ಆರ್ ಬಿ ಐನಿಂದ 97,000 ಕೋಟಿ ರೂಪಾಯಿ ಸಾಲ ಪಡೆಯಲು ಅವಕಾಶವನ್ನು ನೀಡ್ತಕ್ಕಂಥದ್ದು. ಇದರ ಬಡ್ಡಿದರ ನಿಗದಿಗೆ ಕೇಂದ್ರ ಸಹಕರಿಸಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಆಯ್ಕೆ ಎರಡರಲ್ಲಿ ಏನಿದೆ, ಇಡೀ 2.35 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಸ್ಪೆಷಲ್ ವಿಂಡೋ ಅಡಿಯಲ್ಲಿ ಪಡೆಯುವುದು, ಇದರ ಮರುಪಾವತಿಗೂ ಜಿ ಎಸ್ ಟಿ ಸೆಸ್ ಸಂಗ್ರಹದ ಬಳಕೆ ಯಾವ ಆಯ್ಕೆ ಬೇಕು ಎನ್ನುವುದನ್ನು ತಿಳಿಸಲು 7 ದಿನಗಳ ಕಾಲಾವಕಾಶವನ್ನು ನೀಡ್ತಾ ಇದೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ. ಈಗ ಬಿ ಜೆ ಪಿ ಸರ್ಕಾರ ಇರತಕ್ಕಂಥ ರಾಜ್ಯಗಳು ಇದನ್ನು ಒಪ್ಕೋಬೋದು. ಆದರೆ ಬಿ ಜೆ ಪಿಯೇತರ ಸರ್ಕಾರಗಳ ಬೇಡಿಕೆ ಏನಿದೆ ಅಂದರೆ, ರಾಜ್ಯಗಳು ಸಾಲ ಪಡೆಯುವ ಬದಲು ಕೇಂದ್ರವೇ ಸಾಲ ಪಡೆದು ರಾಜ್ಯಗಳಿಗೆ ಕೊಡಲಿ ಅಂತಕ್ಕಂಥದ್ದು ಬಿ ಜೆ ಪಿಯೇತರ ಸರ್ಕಾರಗಳ ಒಂದು ಬೇಡಿಕೆ ಆಗಿದೆ. ಓಕೆ, ಇಷ್ಟು ತಿಳ್ಕೊಳ್ಬೇಕಾಗುತ್ತೆ. ಸೊ ಇನ್ನು ಕ್ವಶನ್ ನಂಬರ್ 10, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟಿ ಏರೋ ಇಂಡಿಯಾ 2021 ಈಸ್ ಪ್ಲಾನಿಂಗ್ ಟು ಬಿ ಆರ್ಗನೈಸ್ಡ್. ಅಂದರೆ 2021 ಏರ್ ಇಂಡಿಯೋ ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನವಾಗಿದೆ, ನಮಗೆಲ್ಲ ಗೊತ್ತಿದೆ. ಅದು ಯಾವ ನಗರದಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು, ಮೈಸೂರು, ಬೆಂಗಳೂರು, ಇಂಡೋರ್ ಆ್ಯಂಡ್ ಗೋವಾ? ಅಂದರೆ ಸರಿಯಾದ ಉತ್ತರ, ಸೊ ಬೆಂಗಳೂರಲ್ಲಿ ಆ್ಯಸ್ ಯೂಶ್ವಲ್ ಪ್ರತಿ ವರ್ಷ ಅಲ್ಲೇ ನಡೀತಾ ಇದೆ. ಬಟ್ ಈ ವರ್ಷ ಅದು ಬೇರೆ ನಗರಕ್ಕೆ ಹೋಗ್ಬೋದು ಅನ್ನೋ ಒಂದು ಸುದ್ದಿ ಇತ್ತು, ಬಟ್ ಅದೀಗ ಇಲ್ಲ, ಬೆಂಗಳೂರಲ್ಲೇ ಮತ್ತೆ ಈ ವರ್ಷನೂ ಕೂಡ ಏರೋ ಇಂಡಿಯಾ ಎಂದು ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಅಂತ ಕರಿತೀವಿ ಏಷ್ಯಾದಲ್ಲೇ, ಅದು ಮತ್ತೆ ಬೆಂಗಳೂರಲ್ಲೇ ನಡೀತಾ ಇದೆ. ಇಲ್ಲಿ ನೋಡಿ, ಬೆಂಗಳೂರಿನಲ್ಲೇ 2021 ಏರೋ ಇಂಡಿಯಾ ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಎಂದು ಪರಿಗಣಿಸಲಾಗಿರುವ ಏರೋ ಇಂಡಿಯಾದ ಮುಂದಿನ ಆವೃತ್ತಿ ಎಲ್ಲಿ ನಡೆಯಲಿದೆ ಎನ್ನುವ ಗೊಂದಲಕ್ಕೆ ತೆರೆ ಬಿದ್ದಿದ್ದು 2021 ಫೆಬ್ರವರಿ 3-7 ಬೆಂಗಳೂರಿನಲ್ಲಿಯೇ ಈ ವೈಮಾನಿಕ ಪ್ರದರ್ಶನ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯದ ಮೂಲಗಳು ತಿಳಿಸಿವೆ. ವೈಮಾನಿಕ ಪ್ರದರ್ಶನ ಆಯೋಜನೆ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶುಕ್ರವಾರ ಸಭೆ ನಡೆಸಿದ್ದು, ಯಲಹಂಕ ವಾಯುನೆಲೆಯಲ್ಲೇ ಈ ಒಂದು ಪ್ರದರ್ಶನ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇನ್ನು ಕ್ವಶನ್ ನಂಬರ್ 11, ಅನಾರೋಗ್ಯ ಕಾರಣದಿಂದಾಗಿ ಇತ್ತೀಚೆಗೆ ಶಿಂಜೋ ಅಬೆ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದರು, ಅವರು ಯಾವ ದೇಶದ ಪ್ರಧಾನಿಯಾಗಿದ್ದರು? ಅಂದರೆ ಶಿಂಜೋ ಅಬೆ ಅಂತಕ್ಕಂಥವ್ರು ಒಂದು ದೇಶದ ಪ್ರಧಾನಿಯಾಗಿದ್ದರು, ಅವರು ಹೆಲ್ತ್ ರಿಲೇಟೆಡ್ ರೀಸನ್ಸ್ನ ಕೊಟ್ಟು ಈಗ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಂದರೆ ಶಿಂಜೋ ಅಬೆ ರೀಸೆಂಟ್ಲಿ ರಿಸೈನ್ ಫ್ರಮ್ ಈಸ್ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಡ್ಯೂ ಟು ಹಿಲ್ ಹೆಲ್ತ್. ಓಕೆ, ಈ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ನೋಡೋಣ, ಶಿಂಜೋ ಅಬೆ ಅವರು ಏನು ಸಿಂಗಾಪುರದ ಪ್ರಧಾನಿಯಾಗಿದ್ದರೆ, ಅಥವಾ ಮಲೇಷ್ಯಾದ ಪ್ರಧಾನಿನ, ಅಥವಾ ಚೀನಾದ, ಅಥವಾ ಜಪಾನ್ನ ಪ್ರಧಾನಿ? ಅಂದರೆ ಸೊ ವೆರಿ ಫೇಮಸ್, ನೀವೆಲ್ಲ ಕೇಳಿರ್ತೀರ, ಅವರು ಜಪಾನ್ನ ಪ್ರಧಾನಿಯಾಗಿದ್ದರು ಶಿಂಜೋ ಅಬೆ ಅವರು. ಈಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೋಡಿ, ಜಪಾನ್ ಪ್ರಧಾನಿ ಹುದ್ದೆಗೆ ಶಿಂಜೋ ರಾಜೀನಾಮೆ,
ಜಪಾನ್ನ ಪ್ರಧಾನಿ ಶಿಂಜೋ ಅಬೆ ಅವರು ಅನಾರೋಗ್ಯದ ಕಾರಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಕೆಲ ದಿನಗಳಿಂದ ಶಿಂಜೋ ಅವರ ಆರೋಗ್ಯ ಬಿಗಡಾಯಿಸಿದ್ದು ಚಿಕಿತ್ಸೆಗಾಗಿ ಅವರು ಈ ತಿಂಗಳಲ್ಲಿ ಎರಡು ಬಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅಂತಕ್ಕಂಥದ್ದು ನೆನ್ಪಿಡಬೇಕು. ಶಿಂಜೋ ಅಬೆ ಅವರು ಜಪಾನ್ನ ಪ್ರಧಾನಿ. ಸೊ ನೆಕ್ಸ್ಟ್ 12 ಕ್ವಶನ್ನು, ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಸಾಧನೆಗಳು ಮತ್ತು ಯೋಜನೆಗಳು ಯಾವ್ಯಾವು ಅಂತ ಅಂದರೆ ಅಚೀವ್ಮೆಂಟ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್ ಆಫ್ ಕರ್ನಾಟಕ ಗೌರ್ನಮೆಂಟ್ ಟೂರಿಸಂ ಡಿಪಾರ್ಟ್ಮೆಂಟ್ದು ಏನೇನು ಅಚೀವ್ಮೆಂಟ್ಸ್ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ನಾನು ಆಲ್ರೆಡಿ ಹೇಳಿದ್ದೆ, ಯಡಿಯೂರಪ್ಪ ಅವರ ಸರ್ಕಾರಕ್ಕೆ 1 ವರ್ಷ ತುಂಬಿರೋದ್ರಿಂದ ಇಲಾಖೆಗಳ ಯಾವ್ಯಾವ ಇಲಾಖೆಗಳ ಏನೇನು ಸಾಧನೆ ಇದೆ ಅಂದ್ಬಿಟ್ಟು ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಪೇಪರಲ್ಲಿ, ಅವುಗಳನ್ನ ನಾವು ಗಮನರಿಸಬೇಕು. ಯಾಕಂದರೆ ಅವೇ ಒಂದು ಯೋಜನೆಗಳು ಸಾಧನೆಗಳು ಎಕ್ಸಾಮಲ್ಲಿ ಬರ್ಬೋದು. ಓಕೆ, ಸೊ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮಿಂದ ಏನೇನಾಗಿದೆ ನೋಡಿ. ಕರ್ನಾಟಕ ಟೂರಿಸಂ ಟಾಸ್ಕ್ ಫೋರ್ಸ್ ಕಾನ್ಸ್ಟಿಟ್ಯೂಟೆಡ್ ವಿತ್ ಶ್ರೀಮತಿ ಸುಧಾಮೂರ್ತಿ ಆಸ್ ಇಟ್ಸ್ ಚೇರ್ಪರ್ಸನ್. ಅಂದರೆ ನಾವು ಆರ್ಥಿಕ ಸಮೀಕ್ಷೆ ಮೇಲೆ ಓದಬೇಕಾದ್ರೆ ನಾನು ಹೇಳಿದ್ದೆ, ಕರ್ನಾಟಕ ಟೂರಿಸಂ ಟಾಸ್ಕ್ ಫೋರ್ಸ್ ಅಂತ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸುಧಾಮೂರ್ತಿ ಅವರು ನೇತೃತ್ವವನ್ನು ವಹಿಸಿದ್ದಾರೆ ಅಂತ ಹೇಳಿದ್ವಿ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು 6 ಡಬಲ್ ಡೆಕ್ಕರ್ ಬಸ್ಸಸ್ ಅಂದ ಲಂಡನ್ ಬಿಗ್ ಬಸ್ ಮಾಡೆಲ್ ಪ್ರಕ್ಯೂರ್ಡ್ ಎಟ್ ಎ ಕಾಸ್ಟ್ ಆಫ್ 5 ಕ್ರೋರ್ ಆ್ಯಂಡ್ ವಿಲ್ ಬಿ ಓಪನ್ಡ್ ಎಟ್ ಹಂಪಿ ಆ್ಯಂಡ್ ಮೈಸೂರು. ಹಂಪಿ ಮತ್ತು ಮೈಸೂರುಗಳಲ್ಲಿ ಡಬಲ್ ಡೆಕ್ಕರ್ ಬಸ್ಗಳನ್ನು 6 ಬಸ್ಗಳನ್ನು ನಾವು ಓಡಿಸ್ತೀವಿ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಸಾಧನೆ ಆಗುತ್ತೆ. ಮತ್ತು 4 3-star ಹೋಟೆಲ್ಸನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಅಂದರೆ 1 ಹಂಪೆ, ಬೇಲೂರು, ವಿಜಯಪುರ ಮತ್ತು ಬಾದಾಮಿಗಳಲ್ಲಿ 3-star ಹೋಟೆಲ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ದರ್ಶನ ಪ್ರೋಗ್ರಾಮ್ ಅಡಿಯಲ್ಲಿ 25,493 ವಿದ್ಯಾರ್ಥಿಗಳಿಗೆ ಒಂದು ಟೂರನ್ನು ಪ್ಲಾನ್ ಮಾಡಿ ಕರ್ಕೊಂಡೋಗಿ ತೋರಿಸಿದ್ದಾರೆ. ನಮಗೆಲ್ಲ ಗೊತ್ತಿರುತ್ತೆ ಕರ್ನಾಟಕ ದರ್ಶನ ಪ್ರೋಗ್ರಾಮ್ ಅಂತ. ಸೊ ಜೊತೆಗೆ ನ್ಯೂ ಕರ್ನಾಟಕ ಟೂರಿಸಂ ಪಾಲಿಸಿ ಬೀಯಿಂಗ್ ಲಾಂಚ್ಡ್ ಶಾರ್ಟ್ಲಿ, ಅಂದರೆ ಸದ್ಯದಲ್ಲೇ ನ್ಯೂ ಕರ್ನಾಟಕ ಟೂರಿಸಂ ಪಾಲಿಸಿನ ಲಾಂಚ್ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ. ಇವು ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ. ಇನ್ನು ಬೇರೆ ಬೇರೆ ಇದ್ದಾವೆ, ನಾನು ಜಸ್ಟ್ ಹೈಲೈಟ್ ಮಾಡಿರ್ತಕ್ಕಂಥವನ್ನು ಮಾತ್ರ ಹೇಳ್ತಾ ಇದ್ದೀನಿ. ನೋಡಿ, ಡೆವಲಪ್ಮೆಂಟ್ ಆಫ್ ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಎಟ್ ಸೌದತ್ತಿ ಯಲ್ಲಮ್ಮ ಟೆಂಪಲ್ ಏನಿದೆ ಅಲ್ಲೂ ಕೂಡ 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಇಂಪ್ಲಿಮೆಂಟೇಷನ್ ಆಫ್ ಸಂರಕ್ಷಣಾ ಸ್ಕೀಮ್ ತರ್ತಾ ಇದ್ದಾರೆ, ಅದರಲ್ಲಿ 25,000 ಹಿಸ್ಟೋರಿಕಲಿ ಸಿಗ್ನಿಫಿಕೆಂಟ್ ಟೆಂಪಲ್ ಏನಿದ್ದಾವೆ ಅವುಗಳನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಮತ್ತು ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಆಫ್ ಅಂಜನಾದ್ರಿ ಹಿಲ್ ಎಟ್ ಕೊಪ್ಪಳ, ಅಂದರೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಏನಿದೆಯೋ ಅಲ್ಲಿ, ಏನು ಹನುಮಾನ್ ಜನ್ಮ ಸ್ಥಳ ಅಂತ ಏನು ಹೇಳ್ತೀವಿ ಅಲ್ಲಿ, ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಹೀಗೆ ಹಲವಾರು ಯೋಜನೆಗಳನ್ನು ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಮಾಡ್ತಾ ಇದೆ. ಓಕೆ, ಸೊ ಆ ಮಿನಿಸ್ಟರ್ ಯಾರಂದರೆ ನೋಡಿ, ಸಿ ಟಿ ರವಿಯವರು, ಮಿನಿಸ್ಟರ್ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ. ಓಕೆ, ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಾಧನೆಗಳು ಮತ್ತು ಯೋಜನೆಗಳೇನು, ಅದಕ್ಕೂ ಸಹಿತ ಸಿ ಟಿ ರವಿಯವರ ಮಿನಿಸ್ಟರ್ ಇದ್ದಾರೆ. ನೋಡೋಣ ಏನಿದ್ದಾವೆ ಸಾಧನೆಗಳು. ಸೊ ಅನೌನ್ಸ್ಮೆಂಟ್ ಆಫ್ ಮಾಶಾಸನ ಅಂದರೆ, ಸೊ ಈ ತಿಂಗಳಿಗೆ ಎಷ್ಟು ಕೊಡ್ತಾ ಇರಲ್ವ ರೈಟರ್ಸ್ ಅಥವಾ ಆರ್ಟಿಸ್ಟ್ಗಳು ಕಲಾವಿದರಿಗೆ ಸಾಹಿತಿಗಳಿಗೆ, ಅದನ್ನು 1,500 ರೂಪಾಯಿದಿಂದ 2,000 ರೂಪಾಯಿಗೆ ಏರಿಸಿದ್ದಾರೆ ಪ್ರತಿ ಮಂತು. ಮತ್ತು ಹಾಸ್ಯರತ್ನ ನರಸಿಂಹರಾಜು ಏನಿದ್ದಾರೆ ಅವರ ಒಂದು ಸ್ಮಾರಕ ಭವನವನ್ನು ನಿರ್ಮಿಸ್ತೀವಿ, ಅದಕ್ಕೆ 2 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ಯೋಜನೆಗಳು ಏನು ತಂದಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಇನ್ನು ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ನೋಡಿ, ವರ್ಲ್ಡ್ ಫೇಮಸ್ ಹಂಪಿ ಉತ್ಸವವನ್ನು ಮಾಡಿದರು. ಜೊತೆಗೆ 3 ಕೋಟಿ ರೂಪಾಯಿ ಮತ್ತು 3.63 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯಾವ್ಯಾವ ಭವನಗಳಂದರೆ ಬ್ಯಾರಿ ಭವನ, ತುಳು ಭವನ ಮತ್ತು ಕೊಂಕಣಿ ಭವನಗಳನ್ನು ನಿರ್ಮಿಸ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್. ಮತ್ತು ಜಾನಪದ ಜಾತ್ರೆಯನ್ನು ಕೂಡ ಮಾಡಿದ್ದಾರೆ. ಹುಬ್ಬಳ್ಳಿ, ಬೆಂಗಳೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಹಾವೇರಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಜಾನಪದ ಜಾತ್ರೆಯನ್ನು ಮಾಡಿದ್ದಾರೆ. ಸೊ ನಂತರ ಕರ್ನಾಟಕ ಸರ್ಕಾರದ ಯುವಜನ ಮತ್ತು ಕ್ರೀಡಾ ಇಲಾಖೆ ಸಾಧನೆಗಳೇನು, ಸೊ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳೋಣ ಅಷ್ಟೇ, ಭಾಳ ಇಂಪಾರ್ಟೆಂಟ್ ಏನಿರಲ್ಲ. ಇಲ್ಲೋಡಿ, ಪ್ರಾಜೆಕ್ಟ್ಸ್ ಫಾರ್ ದ ಕರೆಂಟ್ ಇಯರ್, ಈ ವರ್ಷ ಒಂದು ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಯಾವ್ಯಾವ ಪ್ರೋಗ್ರಾಮ್ನ ತಂದಿದ್ದಾರೆ ಅಂದರೆ, ಕನ್ಸ್ಟ್ರಕ್ಷನ್ ಆಫ್ ಹೆರಿಟೇಜ್ ಕಲ್ಚರಲ್ ಸೆಂಟರ್ಸ್ ಇನ್ ದ ಬರ್ತ್ ಪ್ಲೇಸ್ ಆಫ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ವೀರಾಪುರ ವಿಲೇಜ್ ಇನ್ ದ ಬರ್ತ್ ಪ್ಲೇಸ್ ಆಫ್ ಹಿಸ್ ಹೋಲಿನೆಸ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಎಲ್ಲಿ ಬಾಣಂದೂರು ವಿಲೇಜ್, ಈ 2 ವಿಲೇಜ್ಗಳಲ್ಲಿ ಒಂದು ಹೆರಿಟೇಜ್ ಕಲ್ಚರಲ್ ಸೆಂಟರ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅಂದರೆ ವೀರಾಪುರ ವಿಲೇಜಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಬರ್ತ್ ಪ್ಲೇಸು, ಮತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಬರ್ತ್ ಪ್ಲೇಸು ಬಾಣಂದೂರು ವಿಲೇಜು, ಅವುಗಳನ್ನು ಒಂದು ಹೆರಿಟೇಜ್ ಕಲ್ಚರ್ ಸೆಂಟ್ರನ್ನ ಸ್ಥಾಪನೆಯನ್ನು ಮಾಡ್ತೀವಿ, ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಓಕೆ. ಅದರ ಜೊತೆಗೆ ಡೆವಲಪ್ಮೆಂಟ್ ಆಫ್ ಶ್ರೀ ಜಗಜ್ಯೋತಿ ಬಸವೇಶ್ವರ 325 feet ಯೂಸ್ ಬ್ರಾಂಚ್ ಸ್ಟ್ಯಾಚ್ಯುಯೇಟ್ ಶ್ರೀ ಮುರುಘಾ ಮಠ ಕ್ಯಾಂಪಸ್ ಇನ್ ಚಿತ್ರದುರ್ಗ. ಅಲ್ಲಿ 20 crore rupees ವೆಚ್ಚದಲ್ಲಿ ಜಗಜ್ಯೋತಿ ಬಸವೇಶ್ವರರ ಕಂಚಿನ ಪುತ್ಥಳಿಯನ್ನು ನಿರ್ಮಿಸ್ತೀವಿ ಅಂತ ಹೇಳ್ತಾ ಇದ್ದೇನೆ. ನೋಡಿ, ರವೀಂದ್ರ ಕಲಾಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದಾರೆ, ಕನ್ಸ್ಟ್ರಕ್ಟಿಂಗ್ ಎ ವೆಲ್ ಡಿಸೈನ್ ಥಿಯೇಟರ್ಸ್ ಲೈಕ್ ರವೀಂದ್ರ ಕಲಾಕ್ಷೇತ್ರ ಇನ್ ಆಲ್ ದ 4 directions ಆಫ್ ಬೆಂಗಳೂರು 60 crore rupees ವೆಚ್ಚದಲ್ಲಿ. ರವೀಂದ್ರ ಕಲಾಕ್ಷೇತ್ರ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಬೆಂಗಳೂರಿನ 4 directionsಲ್ಲೂ ಸಹಿತ ಅದೇ ರೀತಿಯ ಥಿಯೇಟರ್ಗಳನ್ನು ನಿರ್ಮಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇನ್ನು ಡೆವಲಪ್ಮೆಂಟ್ ಆಫ್ ಸೇಂಟ್ ಶಿಶುನಾಳ ಶರೀಫರ್ಸ್ ಗ್ರೇವ್ ಯಾರ್ಡ್ ಆ್ಯಂಡ್ ಶಿಶುನಾಳ ವಿಲೇಜ್ ಅಟ್ ಹಾವೇರಿ 5 crore rupees ವೆಚ್ಚದಲ್ಲಿ. ನಾವು ಇದನ್ನು ಆಲ್ರೆಡಿ ನೋಡಿದ್ವಿ ಹಿಂದೆ ಯಾವುದೋ ಒಂದು ಮೋಸ್ಟ್ಲಿ ಬಜೆಟ್ ಮೇಲೆ ಅನಿಸುತ್ತೆ. ಸೊ ಶಿಶುನಾಳ ಶರೀಫರ ಸಮಾಧಿ ಇರ್ತಕ್ಕಂಥ ಶಿಶುನಾಳ ವಿಲೇಜನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿದರು 5 crore rupees ವೆಚ್ಚದಲ್ಲಿ. ಸೊ ಹೀಗೆ ಹಲವಾರು ವಿಚಾರಗಳನ್ನು ತರ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟು, ಎಕ್ಸ್ ಚೀಫ್ ಮಿನಿಸ್ಟ್ರು ಲೇಟ್ ಎಸ್ ನಿಜಲಿಂಗಪ್ಪಸ್ ಹೌಸ್ ಆ್ಯಸ್ ಎ ಮಾನ್ಯುಮೆಂಟ್ ಆಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ 5 crore rupees ವೆಚ್ಚದಲ್ಲಿ. ಅದಕ್ಕಿಂತ ಫೇಮಸ್ಸು ಎಸ್ ಎಲ್ ಭೈರಪ್ಪ ಅವರು ಏನಿದ್ದಾರೆ ಅವರ ನೇಟಿವ್ ಪ್ಲೇಸು ಸಂತೇಶ್ವರ ವಿಲೇಜ್ ಏನಿದೆಯೋ ಅಲ್ಲಿ 5 crore rupees ವೆಚ್ಚದಲ್ಲಿ ಅದನ್ನು ಸಹಿತ ಏನು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ತಂದಿರತಕ್ಕಂಥ ಯೋಜನೆಗಳಾಗ್ತವೆ. ಓಕೆ. ಇನ್ನು 15th question, ದೇಶದ ಮೊದಲ ರೋರೋ ರೈಲು ಯಾವ ನಗರಗಳ ಮಧ್ಯೆ ಆರಂಭವಾಯಿತು? ಅಂದರೆ ನೇಷನ್ಸ್ ಫಸ್ಟ್ ರೋರೋ ರೈಲ್ ಸರ್ವಿಸ್ ಸ್ಟಾರ್ಟೆಡ್ ಬಿಟ್ವೀನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್? ಅಂದರೆ ಬೆಂಗಳೂರು ಮಂಗಳೂರು, ಮೈಸೂರು ಕೊಯಮತ್ತೂರು, ಬೆಂಗಳೂರು ಸೋಲಾಪುರ, ಬೆಂಗಳೂರು ಚೆನ್ನೈ. ಅಂದರೆ ಸರಿಯಾದ ಉತ್ತರ ಬೆಂಗಳೂರು ಸೋಲಾಪುರಗಳ ಮಧ್ಯೆ ದೇಶದ ಮೊದಲ ರೋರೋ ರೈಲು ಆರಂಭ ಆಯಿತು. ಏನಿದು ರೋರೋ ರೈಲು ಬನ್ನಿ ನೋಡೋಣ. ನೋಡಿ, ಸದೃಢವಾದ ಸರಕು ಸಾಗಣೆ ವ್ಯವಸ್ಥೆಗಾಗಿ ಗತಿಶೀಲತೆಯನ್ನು ಬಲಪಡಿಸುತ್ತಿದ್ದೇವೆ ಅಂತ ಹೇಳ್ತಾ ಇದ್ದರೆ, ಚೊಚ್ಚಲ RORO ಸೇವೆ ಬೆಂಗಳೂರಿನ ನೆಲಮಂಗಲದಿಂದ ಸೋಲಾಪುರದ ಬಾಲೆವರೆಗೂ ಆರಂಭವಾಯಿತು. ನೋಡಿ, ರೈಲಿನ ಮೇಲೆ ಲಾರಿಗಳನ್ನು ಅವುಗಳಲ್ಲಿ ಏನು ಸಾಮಗ್ರಿಗಳನ್ನು ತುಂಬಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸರ್ವಿಸು ರೋರೋ ರೈಲು. ಅಂದರೆ ರೋಲ್ ಆನ್ ರೋಲ್ ಆಫ್ ಸೇವೆಯು ರೈಲ್ವೆ ಸಾರಿಗೆಯನ್ನು ಲೋಡ್ ಮಾಡಿದ ರಸ್ತೆ ವಾಹನಗಳನ್ನು ಸಾಗಿಸುತ್ತದೆ. ಓಕೆ. ಒಂದು ಟ್ರಿಪ್ನಲ್ಲಿ 42 trucks ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿದ್ದು ಒಟ್ಟು 1560 metric tons ತೂಕದೊಂದಿಗೆ 682 kilometers ದೂರವನ್ನು ಕ್ರಮಿಸ್ತು ಅಂತಕ್ಕಂಥದ್ದು ಇಲ್ಲಿ ನೋಡಬೇಕಾಗುತ್ತೆ. ಓಕೆ. ಒಟ್ಟು 3 hours ಸಮಯ. ಅಂದರೆ ಈ ಲಾರಿಗಳನ್ನ ತೊಗೊಂಡೋಗಿ ಎಲ್ಲಿ ಡ್ರಾಪ್ ಮಾಡಬೇಕು ಅಲ್ಲಿಂದ ಮತ್ತೆ ಲಾರಿಗಳಲ್ಲಿ ಆ ಸಾಮಗ್ರಿಗಳನ್ನು ತೆಗೆದುಕೊಂಡು ಆಕ್ಚುವಲ್ ಪ್ಲೇಸಿಗೆ ತೆಗೆದುಕೊಂಡು ಹೋಗ್ತವೆ. ಸೊ ಇಲ್ಲಿ ವಾಯುಮಾಲಿನ್ಯವನ್ನು ತಡೆದಂಗಾಗುತ್ತೆ ಮತ್ತು ಒಳ್ಳೆ ಸರ್ವಿಸ್ ನೀಡಿದಂಗಾಗುತ್ತೆ ಅಂತಕ್ಕಂಥದ್ದು. ಅಂಥ ಮೊದಲನೇ ಒಂದು ಚೊಚ್ಚಲ RORO ಸೇವೆ ನಮ್ಮ ಬೆಂಗಳೂರಿಂದ ಸೋಲಾಪುರಕ್ಕೆ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಇಲ್ಲಿ ರೋರೋ ರೈಲು ಸೇವೆಗೆ ಚಾಲನೆ, ಬೆಂಗಳೂರು ಸೋಲಾಪುರ ಮಧ್ಯೆ ಟ್ರಕ್ ಸರಕು ಸಾಗಣೆ. ಓಕೆ. ಯಡಿಯೂರಪ್ಪ ಅವರು ಇದನ್ನು ಒಂದು ನೋಡಿ ಹಸಿರು ನಿಶಾನೆ ತೋರಿಸಿದರು ಮತ್ತು ಕೇಂದ್ರದ ರೈಲ್ವೆ ರಾಜ್ಯ ಸಚಿವ ಸುರೇಶ್ ಅಂಗಡಿಯವರು ಸಹಿತ ಇದ್ದರು. ಗೋದಾಮುಗಳಿಂದ ಅಥವಾ ಮಾರುಕಟ್ಟೆಯಿಂದ ಲೋಡಾದ ಟ್ರಕ್ಗಳು ರೈಲ್ವೆ ನಿಲ್ದಾಣದಲ್ಲಿ ಬಂದು ಗೋದಾಮು ಅಥವಾ ಮಾರುಕಟ್ಟೆಗೆ ಹೋಗಿ ಅನ್ಲೋಡ್ ಮಾಡಲು ವ್ಯವಸ್ಥೆಗೆ ಸಹಕಾರಿಯಾಗುತ್ತೆ. ಓಕೆ. ಸೊ ಇದನ್ನು ನೆನಪಿಡ್ಬೇಕು. ನೆಕ್ಸ್ಟ್ 16th question, ದೇಶದ ಮೊದಲ ಆಟಿಕೆ ತಯಾರಿಸುವ ಕ್ಲಸ್ಟರನ್ನು ಎಲ್ಲಿ ಸ್ಥಾಪಿಸುವುದಾಗಿ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ? ಅಂದರೆ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್ ಇಂಡಿಯಾಸ್ ಫಸ್ಟ್ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಈಸ್ ಪ್ರಪೋಸ್ಡ್ ಟು ಬಿ ಎಸ್ಟಾಬ್ಲಿಷ್ಡ್? ಅಂದರೆ ಬಳ್ಳಾರಿ, ಓಕೆ, ಕೊಪ್ಪಳ, ಚನ್ನಪಟ್ಟಣ, ಮಂಡ್ಯ. ಅಂದರೆ ಸರಿಯಾದ ಉತ್ತರ ಕೊಪ್ಪಳದಲ್ಲಿ ದೇಶದಲ್ಲಿಯೇ ಮೊದಲ ಆಟಿಕೆ ತಯಾರಿಸುವ ಕ್ಲಸ್ಟರನ್ನು ಸ್ಥಾಪಿಸುವುದಾಗಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಇಲ್ಲಿ BSY ಸೇಸ್ ಕೊಪ್ಪಳ ವಿಲ್ ಹ್ಯಾವ್ ಎ ಕಂಟ್ರೀಸ್ ಫಸ್ಟ್ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್. ಈ ವಾಸ್ ರೆಸ್ಪಾಂಡಿಂಗ್ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಸ್ ಕಾಲ್. ಅಂದರೆ ಮೋದಿಯವರು ತಮ್ಮ ಮನ್ ಕಿ ಬಾತಲ್ಲಿ ನಮ್ಮ ದೇಶದಲ್ಲಿ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ನ ಅಥವಾ ನಮ್ಮ ದೇಶದಲ್ಲಿ ಏನು ಟಾಯ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕಡಿಮೆ ಒಂದು ಇನ್ವಾಲ್ವ್ಮೆಂಟ್ ಇದೆಯೋ ಅದನ್ನು ಹೆಚ್ಚಿಸಬೇಕು ಅನ್ನೋದಕ್ಕೆ ಕಳೆದ ಮನ್ ಕಿ ಬಾತಲ್ಲಿ ಮಾತಾಡಿದರು. ಅದು ಇಮಿಡಿಯೇಟ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ಹೇಳಿದರು, ಹೌದು, ನಮ್ಮ ರಾಜ್ಯದಲ್ಲಿ ಕೊಪ್ಪಳದಲ್ಲಿ ನಾವು ದೇಶದಲ್ಲಿಯೇ ಮೊದಲ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರನ್ನು ಸ್ಥಾಪಿಸ್ತೀವಿ ಅಂತ ಹೇಳ್ತಾ ಇದ್ದರು. ಯಾಕೆ ಕೊಪ್ಪಳದಲ್ಲೇ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇಲ್ಲಿ ಕ್ವಶನ್ ಆಗ್ಬೋದು. ಯಾಕಂದರೆ ಅಲ್ಲಿ ಕಿನ್ನಾಳದ ಗೊಂಬೆಗಳು ಅಂತ ನೀವು ಕೇಳಿದ್ರಿ, ಕೊಪ್ಪಳ ತಾಲೂಕಲ್ಲಿ ಕಿನ್ನಾಳ ಅಂತ ಬರುತ್ತೆ, ಅಲ್ಲಿನ ಗೊಂಬೆಗಳು ಭಾಳ ವಿಶ್ವ ಪ್ರಶಸ್ತಿಯನ್ನು ಪಡೆದಿವೆ ಮತ್ತು GI tag ಪಡೆದಿದ್ದಾವೆ. ನೆನ್ಪಿಡಬೇಕು, ಜಿಯೋಗ್ರಫಿಕಲ್ ಇಂಡಿಕೇಷನ್ ಟ್ಯಾಗನ್ನು ಪಡೆದಿರ್ತಕ್ಕಂಥ ಕೊಪ್ಪಳದ ಕಿನ್ನಾಳ
ಒಂದು ಗೊಂಬೆಗಳೇನಿದ್ದಾವೋ ಆ ಪ್ರದೇಶದಲ್ಲಿ ಈ ಒಂದು ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ನ ಸ್ಥಾಪಿಸ್ತೀವಿ ಅಂತ ಹೇಳ್ತಾ ಇದ್ದರೆ ಒಟ್ಟು 400 ಎಕ್ರೆ ಪ್ರದೇಶದಲ್ಲಿ ಎಸ್ ಸಿ ಜೆಡ್ಡನ್ನು ಸ್ಥಾಪಿಸ್ತೀವಿ ಮತ್ತು ಅದು 40,000 ಜಾಬ್ಗಳಿಗೆ ಏನು ಕ್ರಿಯೇಟ್ ಮಾಡುತ್ತೆ 5 ಇಯರ್ಸಲ್ಲಿ ಅಂತ ಹೇಳ್ತಾ ಇದ್ದರೆ ಯಡಿಯೂರಪ್ಪ ಅವರು. ಓಕೆ, ಇಲ್ಲಿ ನೋಡಿ, ಇಂಡಿಯಾ ಕ್ಯಾನ್ ಬಿಕಮ್ ಎ ಗ್ಲೋಬಲ್ ಟಾಯ್ ಹಬ್, ಮೋದಿ. ಪಿ ಎಂ ಅರ್ಜಸ್ ಎಂಟರ್ಪ್ರೈನರ್ಸ್ ಟು ಟ್ಯಾಪ್ ಇನ್ ಟು 7 ಲ್ಯಾಕ್ ಕ್ರೋರ್ ಇಂಡಸ್ಟ್ರಿ. ಅಂದರೆ 7 ಲಕ್ಷ ಕೋಟಿ ಇಂಡಸ್ಟ್ರಿ ಇದೆ ಟಾಯ್ ಮ್ಯಾನುಫ್ಯಾಕ್ಚರಿಂಗು. ಅದರಲ್ಲಿ ನಮ್ಮ ದೇಶದ ಕೊಡುಗೆ ಭಾಳ ಕಡಿಮೆ ಇದೆ. ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು, ಟ್ಯಾಪ್ ಮಾಡ್ಕೋಬೇಕು ಆ ಒಂದು ಅಪಾರ್ಚುನಿಟಿನ. ನಮ್ಮ ಉದ್ದಿಮೆದಾರರು, ನಮ್ಮ ದೇಶದಲ್ಲಿರ್ತಕ್ಕಂಥವರು ಈ ಒಂದು ಕ್ಲಸ್ಟರ್ಗಳನ್ನು ಸ್ಥಾಪಿಸಿ ಅಲ್ಲಿ ಉದ್ದಿಮೆಗಳನ್ನು ಸ್ಥಾಪಿಸೋದ್ರ ಜೊತೆಗೆ ಭಾಳಷ್ಟು ಉದ್ಯೋಗಗಳನ್ನು ಸೃಷ್ಟಿಸ್ಬೋದು ಅಂತ ಹೇಳಿದರು ಮನ್ ಕಿ ಬಾತಲ್ಲಿ. ಅದಕ್ಕೆ ಇಮಿಡಿಯೇಟಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಇಲ್ಲ ನಾವು ಅದನ್ನು ಫಸ್ಟಾಗಿ ಕೊಪ್ಪಳದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 17. ರಾಜ್ಯದ ಯಾವ ಸ್ಥಳೀಯ ಜಾನುವಾರು ತಳಿಯನ್ನು ಮೊದಲ ಬಾರಿ ಖಾಸಗಿ ಗೋಶಾಲೆಗಳಿಗೆ ನೀಡಲಾಗ್ತಾ ಇದೆ? ಅಂದರೆ ನಮ್ಮ ರಾಜ್ಯದಲ್ಲಿಯೇ ಸ್ಥಳೀಯವಾಗಿರ್ತಕ್ಕಂಥ ಒಂದು ಜಾನುವಾರು ತಳಿಯನ್ನು ಅವುಗಳಿಗೆ ಬ್ರೀಡಿಂಗ್ ಸೆಂಟರ್ಗಳನ್ನು ಮಾಡಿಕೊಂಡಿದ್ರು, ಈಗ ಅವುಗಳನ್ನು ಕೆಲವು ಖಾಸಗಿ ಗೋಶಾಲೆಗಳಿಗೂ ಸಹಿತ ನೀಡಲು ನಿರ್ಧಾರವನ್ನು ಮಾಡಿದರೆ ಯಾವ ಜಾನುವಾರು ತಳಿ? ಅಂದರೆ ಅದು ಕಿಲ್ಲಾರಿನ, ಮಲೆನಾಡು ಗಿಡ್ಡನ, ಹಳ್ಳಿಕಾರ ಅಥವಾ ಅಮೃತ್ ಮಹಲ್? ಅಂದರೆ ಸರಿಯಾದ ಉತ್ತರ, ಅಮೃತ್ ಮಹಲ್ ಜಾನುವಾರು ತಳಿಯನ್ನು ಮೊದಲನೇ ಬಾರಿಗೆ ಖಾಸಗಿಯವರಿಗೆ ಸಾಕೋದಕ್ಕೆ, ಅವುಗಳ ಪಾಲನೆ ಪೋಷಣೆ ಮಾಡೋದಕ್ಕೆ ಆ ಗೋಶಾಲೆಗಳಿಗೆ ನೀಡ್ತಾ ಇದ್ದಾರೆ. ಇಲ್ಲೋಡಿ, ಏಜ್ಡ್ ಅಮೃತ್ ಮಹಲ್ ಕೌಸ್ ಟು ಬಿ ಗಿವನ್ ಟು ಪ್ರೈವೇಟ್ ಗೋಶಾಲಾಸ್. ದೇ ಆರ್ ಬೀಯಿಂಗ್ ಮೂವ್ಡ್ ಔಟ್ ಆಫ್ ಬ್ರೀಡಿಂಗ್ ಸೆಂಟರ್ಸ್ ಫಾರ್ ದ ಫಸ್ಟ್ ಟೈಮ್. ನಂಬರ್ ಆಫ್ ಕ್ಯಾಟಲ್ ಅಟ್ ಈಚ್ ಸೆಂಟರ್ ಟು ಬಿ ಲಿಮಿಟೆಡ್ ಟು 200. ಅಂದರೆ ಈ ಒಂದು ಅಮೃತ್ ಮಹಲ್ ತಳಿಯನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಹಲವಾರು ಅಮೃತ್ ಮಹಲ್ ಕಾವಲುಗಳಿದ್ದಾವೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಆ ಅಮೃತ್ ಮಹಲ್ ಕಾವಲುಗಳಲ್ಲಿ ಬ್ರೀಡಿಂಗ್ ಸೆಂಟರ್ಗಳಲ್ಲಿ 200 ಅಮೃತ್ ಮಹಲ್ ತಳಿಯ ಒಂದು ಆಕಳುಗಳನ್ನು, ಎತ್ತುಗಳನ್ನು ಇಟ್ಕೋಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಪ್ರೈವೇಟ್ ಅವರಿಗೆ ಒಂದು ವಯಸ್ಸಾಗಿರ್ತಕ್ಕಂಥ ಅಮೃತ್ ಮಹಲ್ ಕೌಗಳನ್ನು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಓಕೆ, ನೆನಪಿಡ್ಬೇಕು. ಇದ್ರ ಮೇಲೆ ಕೆ ಎಸ್ ಪ್ರಿಲಿಮ್ಸಲ್ಲಿ ಒಂದು ಕ್ವಶನ್ ಕೂಡ ಬಂದಿತ್ತು. ಸೊ ನಾವು ಅದ್ರ ಮೇಲೆ ಹಲವಾರು ಡಿಸ್ಕಷನ್ನ ಮಾಡಿದ್ವಿ. ಸೊ ಅದ್ರ ಮೇಲೆ ಇನ್ನೊಂದು ಡಿಸ್ಕಷನ್ ಈಗ. ಸೊ 18ನೇ ಕ್ವಶನ್ನು, ನದಿಗೆ ಅಡ್ಡಲಾಗಿ ಭಾರತದ ಅತಿ ಉದ್ದದ ಪ್ರಯಾಣಿಕರ ರೋಪ್ ವೇಅನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ಅಂದರೆ ನದಿ ಇರುತ್ತೆ, ನದಿಯಿಂದ ಈ ದಡದಿಂದ ಆ ದಡಕ್ಕೆ ಹೋಗಬೇಕಾದ್ರೆ ಒಂದು ಹಡಗುಗಳನ್ನು ಬಳಸಬೇಕಾಗುತ್ತೆ. ಆದರೆ ಈಗ ರೋಪ್ ವೇನ ಕಟ್ಟಿ, ಸೊ ಭಾಳ ಕಡಿಮೆ ಸಮಯದಲ್ಲಿ ಇಲ್ಲಿಂದ ಈ ದಂಡೆಗೆ ಹೋಗ್ಬಿಡ್ಬೋದು ಅಂತ ಒಂದು ಫೆಸಿಲಿಟಿನೇ ಅತಿ ಉದ್ದವಾಗಿರ್ತಕ್ಕಂಥ ಒಂದು ರೋಪ್ ವೇನ, ಲಾಂಗೆಸ್ಟ್ ಪ್ಯಾಸೆಂಜರ್ ರೋಪ್ ವೇ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಇಲ್ಲಿ ರಿವರ್ಗೆ, ಅಕ್ರಾಸ್ ದಿ ರಿವರ್ ಇಂಪಾರ್ಟೆಂಟು. ಓಕೆ, ರೋಪ್ ವೇ ಬೇರೆ ಬೇರೆ ಇರ್ಬೋದು, ಅದಕ್ಕಿಂತ ಉದ್ದವಾಗಿರ್ತಕ್ಕಂಥವು. ಆದರೆ ಇಲ್ಲಿ ನದಿಗೆ ಅಡ್ಡಲಾಗಿರ್ತಕ್ಕಂಥ ರೋಪ್ ವೇದಲ್ಲಿ ಅತಿ ಉದ್ದದ್ದು ಯಾವುದು ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಇಂಡಿಯಾಸ್ ಲಾಂಗೆಸ್ಟ್ ಪ್ಯಾಸೆಂಜರ್ ರೋಪ್ ವೇ ಅಕ್ರಾಸ್ ಎ ರಿವರ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಅಂತ. ಅದು ಸಿಕ್ಕಿಂ ಅಲ್ಲ, ಉತ್ತರಾಖಂಡದಲ್ಲ, ಆಸ್ಸಾಂ ಅಲ್ಲ, ಅರುಣಾಚಲ ಪ್ರದೇಶದಲ್ಲ. ಅಂದರೆ ಸರಿಯಾದ ಉತ್ತರ, ಆಸ್ಸಾಮಲ್ಲಿ ಈ ಒಂದು ಲಾಂಗೆಸ್ಟ್ ಪ್ಯಾಸೆಂಜರ್ ರೋಪ್ ವೇನ ನಿರ್ಮಿಸಿದ್ದಾರೆ. ಓಕೆ, ಇಲ್ಲೋಡಿ, ಗುವಾಹತಿ ಗೆಟ್ಸ್ ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ರೋಪ್ ವೇ. ಪೀಪಲ್ ಡಿಪೆಂಡೆಂಟ್ ಆನ್ ಫೆರೀಸ್ ಕ್ಯಾನ್ ನೌ ಕ್ರಾಸ್ ದ ರಿವರ್ ಇನ್ ಎ ಜಿಫಿ ಅಂತ. ಓಕೆ, ಇಲ್ಲೋಡಿ ಯಾವ ಥರ ಲೈನ್ಸ್ ಎಳಿತಿದ್ದಾರೆ ಆ ನದಿಗೆ. ಸೊ ಅಕ್ರಾಸ್ ದ ಬ್ರಹ್ಮಪುತ್ರ ರಿವರ್. ಓಕೆ, ರೋಪ್ ವೇಗಳು ಗುವಾಹತಿಯಲ್ಲಿ. ನೋಡಿ, ಇಂಡಿಯಾಸ್ ಲಾಂಗೆಸ್ಟ್ ಪ್ಯಾಸೆಂಜರ್ ರೋಪ್ ವೇ ಅಕ್ರಾಸ್ ಎ ರಿವರ್ ವಾಸ್ ಅನ್ವೀಲ್ಡ್ ಇನ್ ಗುವಾಹತಿ ಆನ್ ಮಂಡೇ, ಆಲ್ಮೋಸ್ಟ್ ಎ ಇಯರ್ ಆಫ್ಟರ್ ಇಟ್ ವಾಸ್ ಕಂಪ್ಲೀಟೆಡ್. ಸೊ ಇದು 1.82 ಕಿಲೋಮೀಟರ್ ಬೈ ಕೇಬಲ್ ಜಿಗ್ ಬ್ಯಾಕ್ ರೋಪ್ ವೇ ಕನೆಕ್ಟ್ಸ್ ಎ ಫಾರೆಸ್ಟ್ ಕ್ಯಾಂಪಸ್ ನಿಯರ್ ಎ ಕಮ್ರೂಪ್ ಮೆಟ್ರೋ ಡೆಪ್ಯೂಟಿ ಕಮಿಷನರ್ಸ್ ಆಫೀಸ್ ಇನ್ ದ ಸಿಟಿ ಆನ್ ದ ಸೌದರ್ನ್ ಬ್ಯಾಂಕ್ ಆಫ್ ದ ಬ್ರಹ್ಮಪುತ್ರ ಆ್ಯಂಡ್ ಇಲ್ಲಾಕ್ ಬಿಹೈಂಡ್ ದ ಗೋವಿಂದ ಟೆಂಪಲ್ ಇನ್ ನಾರ್ತ್ ಗುವಾಹತಿ ಆನ್ ದ ಅದರ್ ಸೈಡ್. ಅಂದರೆ ಒಂದು ಸೈಡು ಈ ಬ್ರಹ್ಮಪುತ್ರ ರಿವರ್ ಒಂದು ಸೈಡ್ ಇರ್ತಕ್ಕಂಥದ್ದು ಡೆಪ್ಯೂಟಿ ಕಮಿಷನರ್ ಆಫೀಸ್ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಸೈಡು ಗೋವಿಂದ ಟೆಂಪಲ್ ಇದೆ ಅಲ್ವಾ, ಇವೆರಡನ್ನ ಕನೆಕ್ಟ್ ಮಾಡೋದಕ್ಕೆ ಬ್ರಹ್ಮಪುತ್ರ ರಿವರ್ನ ದಾಟ್ಕೊಂಡು ಹೋಗೋದಕ್ಕೆ ಈ ಒಂದು ರೋಪ್ ವೇನ ಬಳಸ್ತಾ ಇದ್ದಾರೆ, ನೆನ್ಪಿಡ್ಬೇಕು. ಓಕೆ, ಸೊ 19ನೇ ಕ್ವಶನ್, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಭಾರತದ ಯಾವ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಡಿಕಮಿಷನ್ ಮಾಡಿದ್ದಲ್ಲದೆ ಅದನ್ನು ಖಾಸಗಿಯವರಿಗೆ ಮಾರಾಟ ಮಾಡಿದೆ? ಅಂದರೆ ರೀಸೆಂಟ್ಲಿ ದ ಸೆಂಟ್ರಲ್ ಗೌರ್ಮೆಂಟ್ ಡಿಕಮಿಷನ್ ವಿಚ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇನ್ ಇಂಡಿಯಾ ಆ್ಯಂಡ್ ಸೋಲ್ಡ್ ಇಟ್ ಟು ಪ್ರೈವೇಟ್ ಸೆಕ್ಟರ್. ಅಂದರೆ ಸೊ ಈಗ ನಮ್ಮ ಭಾರತದ
ಒಂದು ಹಳೆಯ ಏರ್ಕ್ರಾಫ್ಟ್ ಕ್ಯಾರಿಯರ್ ಇತ್ತು, ಅದನ್ನು ಡಿಕಮಿಷನ್ ಮಾಡಿದರು. ಅಂದರೆ ಈಗ ಅದನ್ನು ಬಳಸೋದಿಲ್ಲ ಅನ್ನಂಗೆ, ಡಿಕಮಿಷನ್ ಅಂದರೆ ಬಳಸೋದಿಲ್ಲ ಅನ್ನಂಗೆ. ಆ ಡಿಕಮಿಷನ್ ಮಾಡಿದ್ದಲ್ಲದೇ ಅದನ್ನು ಖಾಸಗಿಯವ್ರಿಗೆ ಮಾರಾಟ ಮಾಡಿ ಅದನ್ನು ಡೆಮಾಲಿಷ್ ಮಾಡ್ಬೋದು ಅನ್ನೋದಕ್ಕೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ಯಾವುದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇರ್ಬೋದು? ಅದು INS ವಿಕ್ರಮಾದಿತ್ಯನ, INS ವಿಕ್ರಾಂತ, INS ವಿರಾಟ, INS ಹರಿ ಅಂತ. ಅಂದರೆ ಸರಿಯಾದ ಉತ್ತರ ನೋಡಿ, INS ವಿರಾಟನ್ನು ಈಗ ಡಿಕಮಿಷನ್ ಮಾಡಿದ್ದಾರೆ ಮತ್ತು ಪ್ರೈವೇಟ್ಗೆ ಮಾರಿಬಿಟ್ಟಿದ್ದಾರೆ. ಸೊ ಏನಿದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ, ಸೊ ನಾವು ಹಿಂದೆ ಮಾತಾಡಿದ್ವಿ INS ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್ ಬಗ್ಗೆ ಮಾತಾಡಬೇಕಾದ್ರೆ, ಅಂದರೆ ಏರ್ಕ್ರಾಫ್ಟ್ಗಳನ್ನು ಸಮುದ್ರದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಪಬಿಲಿಟಿ ಇರ್ತಕ್ಕಂಥ ಕ್ಯಾರಿಯರ್ಸ್ ಅಥವಾ ಏನು ಶಿಪ್ಗಳನ್ನು ನಾವು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಅಂಥದ್ರಲ್ಲಿ INS ವಿರಾಟ್ ಈಗ ಡಿಕಮಿಷನ್ ಆಗಿದೆ. ಇಲ್ಲಿ ವಿರಾಟ್ ಟು ಹೆಡ್ ಅಲಾಂಗ್ ಯಾರ್ಡ್ ಫಾರ್ ಡಿಸ್ಮ್ಯಾಂಟ್ಲಿಂಗ್. ನೇವಿ ಆ ಟ್ರೈ ಟು ಪ್ರಿಸರ್ವ್ ಡಿಕಮಿಷನ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಬೈ ಕನ್ವರ್ಟಿಂಗ್ ಇಟ್ ಇನ್ ಟು ಎ ಮ್ಯೂಸಿಯಂ. ಅಂದರೆ ಇದನ್ನು ಹಿಂದೆ ಬ್ರಿಟನ್ನಿಂದ ನಮ್ಮ ದೇಶದವರು ಪರ್ಚೇಸ್ ಮಾಡಿದರು ಭಾಳ ಹಿಂದೆ. ಸೊ ಅದು ಇವ್ರು ಬಳಸಿದ್ರೆ ಯಾರು, ಬ್ರಿಟನ್ ಅವರು ಬಳಸಿದ ನಂತರ 1959 ಟು ಏಪ್ರಿಲ್ 1984ವರೆಗೂ ನಮ್ಮ ದೇಶದವರು ಅದನ್ನು ಪರ್ಚೇಸ್ ಮಾಡಿಕೊಂಡು ಬಳಸಿದ್ವಿ. ಸೊ 2017ನಲ್ಲಿ ಅದನ್ನು ಡಿಕಮಿಷನ್ ಮಾಡಿದರು, ನೆನ್ಪಿಡ್ಬೇಕು. ಓಕೆ, ಸೊ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಈ ನೇವಿಯವರು ಇದನ್ನು ಮ್ಯೂಸಿಯಂ ಮಾಡೋದಕ್ಕೆ ಅಥವಾ ಹೋಟೆಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದರು, ಬಟ್ ಭಾಳ ಕಾಸ್ಟ್ ಆಗುತ್ತೆ, ಅದನ್ನು ಮೇಂಟೆನೆನ್ಸ್ ಕಾಸ್ಟ್ ಭಾಳ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈಗ ಮಾರ್ತಾ ಇದ್ದಾರೆ ವಿರಾಟ್, INS ವಿರಾಟನ್ನು. ಓಕೆ, ನೆನ್ಪಿಡು. ಸೊ ವೀಕ್ 4 ಆಗಸ್ಟ್ 2020 ಕರೆಂಟ್ ಇವೆಂಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ತಿಂಗಳ ಕೊನೆಯ ಪ್ರಶ್ನೆ, ಕೇಂದ್ರ ಸರ್ಕಾರವು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸಾಲ ನೀಡುವ ಯಾವ ಕೆಳಗಿನ ಕಂಪನಿಗಳ ನಿಯಮಗಳನ್ನು ಸಡಿಲಗೊಳಿಸಿವೆ? ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ರಿಲ್ಯಾಕ್ಸ್ಡ್ ದ ರೂಲ್ಸ್ ಆಫ್ ಆರ್ಗನೈಜೇಷನ್ಸ್ ವಿಚ್ ಗಿವ್ ಫೈನಾನ್ಷಿಯಲ್ ಏಡ್ ಟು ದ ಡಿಸ್ಕಾಮ್ಸ್, ಸೆಲೆಕ್ಟ್ ದೋಸ್ ಆರ್ಗನೈಜೇಷನ್ಸ್. ಅಂದರೆ ಈ ಡಿಸ್ಕಾಮ್ಗಳು ಅಂದರೆ ಡಿಸ್ಟ್ರಿಬ್ಯೂಷನ್ ಕಂಪನೀಸು, ಎಲೆಕ್ಟ್ರಿಸಿಟಿನ ಈಗ ನಮ್ಮ ಮನೆಗಳಿಗೆ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತಾವಲ್ವ, ಆ ಕಂಪನಿಗಳನ್ನು ಡಿಸ್ಕಾಮ್ಗಳು ಅಂತ ಕರಿತೀವಿ. ಅಂದರೆ ಈಗ ಬೆಸ್ಕಾಮು, ಮೆಸ್ಕಾಮು, ಜೆಸ್ಕಾಮು ಅಥವಾ ಸೆಸ್ಕ್ ಅಂತ ಕರಿತೀವಿ, ಅದು ಚಾಮುಂಡೇಶ್ವರ ವಿದ್ಯುತ್ ಸರಬರಾಜು ಕಂಪನಿ. ಅವುಗಳಿಗೆ ಅಥವಾ ದೇಶದ ಇನ್ನಿತರ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಡಿಸ್ಕಾಮ್ಗಳಿದ್ದಾವೋ ಅವುಗಳಿಗೆ ಸಾಲ ನೀಡ್ತಕ್ಕಂಥ ಕಂಪನಿಗಳಿದ್ದಾವೆ. ಆ ಕಂಪನಿಗಳು ಈ ಕೋವಿಡ್ ಟೈಮಲ್ಲಿ ಸಾಲವನ್ನು ನೀಡ್ತಾ ಇದ್ದಾವಲ್ವ, ಅಷ್ಟು ಸಾಲ ಸಾಕಾಗೋದಿಲ್ಲ ಆ ಡಿಸ್ಕಾಮ್ಗಳಿಗೆ. ಯಾಕಂದರೆ ಈಗ ಕೋವಿಡ್ 19 ಟೈಮಲ್ಲಿ ವಿದ್ಯುತ್ ಬೇಡಿಕೆ ಕಡಿಮೆ ಆಗಿದೆ, ಭಾಳಷ್ಟು ಜನ ವಿದ್ಯುತ್ತನ್ನು ಬಳಸ್ತಾ ಇಲ್ಲ ಮತ್ತು ಇಂಡಸ್ಟ್ರಿಗಳು ಮುಚ್ಚಿದ್ವು. ಸೊ ಹಾಗಾಗಿ ಲಾಸಲ್ಲಿದ್ದಾವೆ ಕಂಪ್ನಿಗಳು ಅನ್ನೋ ಉದ್ದೇಶಕ್ಕೆ ನೀವು ಜಾಸ್ತಿ ಸಾಲವನ್ನು ನೀಡ್ಬೋದು ಅಂದ್ಬಿಟ್ಟು ಸಾಲ ನೀಡುವ ಕಂಪನಿಗಳ ರೂಲ್ಸ್ಗಳಲ್ಲಿ ನಿಯಮಗಳಲ್ಲಿ ಸಡಿಲವನ್ನು ಮಾಡಿದೆ ಕೇಂದ್ರ ಸರ್ಕಾರ. ಹಾಗಾದರೆ ಈ ಡಿಸ್ಕಾಮ್ಗಳಿಗೆ ಸಾಲ ಕೊಡ್ತಕ್ಕಂಥ ಕಂಪನಿಗಳು ಯಾವ್ಯಾವು ಅಂದರೆ, ಒಂದು PFC ಅಂದರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್, ಇನ್ನೊಂದು ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ REEC. ಅಂದರೆ PFC ಮತ್ತು REEC ಈ ಡಿಸ್ಕಾಮ್ಗಳಿಗೆ ಸಾಲವನ್ನು ಕೊಡ್ತವೆ, ಆ ರೂಲ್ಸ್ಗಳಲ್ಲಿ ಸಡಿಲವನ್ನು ಮಾಡಿದೆ ಕೇಂದ್ರ ಸರ್ಕಾರ. ಏನು ಸಡಿಲತೆ ಅಂದರೆ ನೋಡಿ, ಒಟ್ಟು ವರ್ಕಿಂಗ್ ಕ್ಯಾಪಿಟಲ್ ಆಫ್ 25% ಎಷ್ಟಿದೆಯೋ ಆ ಡಿಸ್ಕಾಮ್ದು ಅಷ್ಟು ಸಾಲವನ್ನು ಕೊಡೋದಕ್ಕೆ ರೂಲ್ಸ್ ಇರ್ತಕ್ಕಂಥದ್ದು. ಆದರೆ ಈಗ ಈ ಕೋವಿಡ್ ಟೈಮಲ್ಲಿ ನಾನೇನು ಹೇಳಿದೆ, ಕೆಲವೊಂದು ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಆ 25% ಕ್ಯಾಪನ್ನು ತೆಗೆದಿದ್ದಾರೆ. ಒಂದಷ್ಟು ಹೆಚ್ಚಿಗೆ ಹಣವನ್ನು ಕೂಡ ನೀವು PFC ಮತ್ತು REEC ನೀವು ಕೊಡ್ಬೋದು ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಅಂದರೆ ಸೆಂಟರ್ ರಿಲ್ಯಾಕ್ಸಸ್ ನಾರ್ಮ್ಸ್ ಫಾರ್ PFC REEC ಟು ಲೆಂಡ್ ಟು ಡಿಸ್ಕಾಮ್ಸ್. ಗೌರ್ಮೆಂಟ್ ಸೀಕ್ಸ್ ಟು ಇಂಪ್ರೂವ್ ದ ಲಿಕ್ವಿಡಿಟಿ ಇನ್ ಪವರ್ ಸೆಕ್ಟರ್ ವಿತ್ ಒನ್ ಟೈಮ್ ಈಸಿಂಗ್. ಒಂದು ಬಾರಿ ಈ ಒಂದು ಸಡಿಲಿಕೆಯನ್ನು ಕೊಡೋದ್ರ ಮುಖಾಂತರ ಸಾಲದ ಸುಳಿಯಲ್ಲಿರ್ತಕ್ಕಂಥ ಡಿಸ್ಕಾಮ್ಗಳನ್ನು ಮೇಲೆತ್ತಬೇಕು, ಅವುಗಳಲ್ಲಿ ಲಿಕ್ವಿಡಿಟಿನ ಇಂಪ್ರೂವ್ ಮಾಡಬೇಕು, ಹಣದ ಅರಿವನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಓಕೆ, ನೆನ್ಪಿಡಬೇಕು. ಸೊ ಇಲ್ಲಿ ಒಂದು PFC ಲಾಂಗ್ ಫಾರ್ಮು, REEC ಲಾಂಗ್ ಫಾರ್ಮ್ ಮತ್ತು ಅವುಗಳ ಉದ್ದೇಶ, ಡಿಸ್ಕಾಮ್ ಅಂದ್ರೇನು, ಕೇಂದ್ರ ಸರ್ಕಾರ ಏನು ಒಂದು ರೂಲ್ಸ್ಗಳನ್ನು ತಂದಿದೆ ಅಂತಕ್ಕಂಥದ್ದು ನೆನ್ಪಿಡಬೇಕಾಗುತ್ತೆ. ಸೊ ಈಗ ವೀಕ್ 4ರಲ್ಲಿ ನಾವು ಒಟ್ಟು 20 ಪ್ರಶ್ನೆಗಳನ್ನು ನೋಡಿದ್ದೀವಿ, ಮತ್ತು ಆಗಸ್ಟ್ 2020ರಲ್ಲಿ ವೀಕ್ 1ನಲ್ಲಿ 30 ಪ್ರಶ್ನೆಗಳು, ವೀಕ್ 2ಅಲ್ಲಿ 20 ಪ್ರಶ್ನೆಗಳು, ವೀಕ್ 3ಅಲ್ಲಿ 20 ಪ್ರಶ್ನೆ, ಮತ್ತು ಈಗ ವೀಕ್ 4ರಲ್ಲಿ ಅಥವಾ ಪಾರ್ಟ್ 4ರಲ್ಲಿ 20 ಪ್ರಶ್ನೆ. ಈಗ ಒಟ್ಟು 90 ಪ್ರಶ್ನೆಗಳನ್ನು ಆಗಸ್ಟ್ 2020ರಲ್ಲಿ ನೋಡಿದಂಗಾಯಿತು. ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಈವೆಂಟ್ಸನ್ನು 90% ನಾವು ಕವರ್ ಮಾಡಿದಂಗಾಗುತ್ತೆ. ಇನ್ನೂ 10% ಇದ್ದೇ ಇರ್ತವೆ, ಅವುಗಳು ನಾವು ತಂದು ಎಲ್ಲನೂ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಈ ಎಕ್ಸಾಮಲ್ಲಿ ಬರ್ತಕ್ಕಂಥ 15-20 ಪ್ರಶ್ನೆಗಳಲ್ಲಿ ನಾವು ಅಟ್ಲೀಸ್ಟು
ಒಂದು 12 ರಿಂದ 15 ಪ್ರಶ್ನೆಗಳನ್ನು ಕವರ್ ಮಾಡಿದ್ರೂ ಸಾಕು, ಎಲ್ಲನೂ 100% ಕವರ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಯಾಕಂದರೆ ಈಗ ನೋಡಿ, ಮೊನ್ನೆ ಕೆ ಎಸ್ ಪ್ರಿಲಿಮ್ಸ್ ಬರೆದು ಬಂದ್ರಿ, 400 ಮಾರ್ಕ್ಸ್ಗೆ 200 ಬಂದರೆ ಅದೇ ಗ್ರೇಟ್ ಆಗ್ಬಿಡುತ್ತೆ. ಅಂದರೆ 50% ಬಂದರೂ ಸಾಕು ಅಲ್ವಾ? ಸೊ ಕರೆಂಟ್ ಇವೆಂಟ್ಸಲ್ಲಿ 20 ಕ್ವಶನ್ ಬಂದರೆ ನಾವು 15 ಕವರ್ ಮಾಡಿದ್ದೀವಿ ಅಂದರೆ ಇಟ್ಸ್ ಎ ಗ್ರೇಟ್ ಇವೆಂಟ್ ಅಲ್ವಾ? ಸೊ ಅದೇ ಥರ ಕೆ ಪಿ ಎಸ್ ಸಿ ಅಲ್ಲದೆ ಯು ಪಿ ಎಸ್ ಸಿ ನೋಡಿ, ಮ್ಯಾಕ್ಸಿಮಮ್ ಟಾಪರ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂದರೆ ಅರೌಂಡ್ 50% ಆಸ್ಪಾಸ್ನಲ್ಲೇ ಇರುತ್ತೆ. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ಓದೋಕ್ಕೆ ಸಾಧ್ಯ ಇಲ್ಲ. ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಎಷ್ಟೆಲ್ಲ ಓದಿರ್ತೀವಿ ಅಲ್ವಾ? ಸೊ ಪ್ರಿಯಾಂಬಲ್ ಓದಿರ್ತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಓದಿರ್ತೀವಿ, ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟೀಸ್ ಓದಿರ್ತೀವಿ, ಇನ್ನೊಂದು ಯಾವುದು ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಗವರ್ನರ್ಸು, ಎಷ್ಟೆಲ್ಲ ಓದಿರ್ತೀವಿ. ಬರೋದೆ 5-6 ಕ್ವಶನ್ ಬರುತ್ತೆ ಅಲ್ವಾ? ಸೊ ಹಾಗಾಗಿ ನಾವು ಇಷ್ಟೆಲ್ಲ ಕವರ್ ಮಾಡಿದರೂ ಒಂದಷ್ಟು ಲೆವೆಲ್ಗೆ ರೀಚ್ ಆಗ್ಬೋದು. ಹಾಗಾಗಿ ಸರ್, ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಇವೆಂಟ್ಸ್ ಕೊಡಿ ಅಂತ ಕೇಳ್ತಾ ಇದ್ರೆ, ಹಾಗಾಗಿ ಈ ಒಂದು ಆಗಸ್ಟ್ ತಿಂಗಳಿಂದ ನಾನು 4 ವೀಡಿಯೋಗಳನ್ನು ಮಾಡ್ತೀನಿ, ಪ್ರತಿ ವಾರಕ್ಕೆ ಒಂದೊಂದು ಅಂತ ಹೇಳ್ತಾ ಇದ್ದೆ. ಸೊ ಅದೇ ರೀತಿಯಾಗಿ ನಾನು 4 ವೀಡಿಯೋಗಳನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. 90 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕವರ್ ಆಗೇ ಆಗ್ತವೆ. ನಾವು ಕವರ್ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಹಿಂದೆ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಹಲವಾರು ಬಂದಿದ್ದು ನಿಮಗೆಲ್ಲ ಗೊತ್ತಿದೆ. ಮುಂದೆ ಬರ್ತಕ್ಕಂಥ ಕೆ ಎಸ್ ಅದು ಕೆ ಪಿ ಎಸ್ ಸಿ ನಡೆಸ್ತಕ್ಕಂಥ ಎಫ್ ಡಿ ಎ ಎಸ್ ಡಿ ಎ ಮತ್ತು ಕೆ ಎಸ್ ಪಿ ನಡೆಸ್ತಕ್ಕಂಥ ಪಿ ಸಿ ಪಿ ಎಸ್ ಐಗಳಲ್ಲೂ ಮತ್ತು ಕೆ ಪಿ ಎಸ್ ಸಿ ನಡೆಸ್ತಕ್ಕಂಥ ಗ್ರೂಪ್ ಸಿ ಎಕ್ಸಾಮಲ್ಲೂ ಸಹಿತ ಈ ಕ್ವಶನ್ಗಳು ಬರ್ತವೆ ಅನ್ನೋ ಹೋಪೊಂದಿಗೆ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಂಪ್ಲೀಟ್ ವಿಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ನಾಳಿನ ಲೈವ್ ಸೆಷನಲ್ಲಿ ಸಿಗ್ತೀನಿ. ಸೊ ನೀವೆಲ್ಲ ರೆಡಿಯಾಗಿ ಬನ್ನಿ. ಯಾವುದ್ಯಾವುದಕ್ಕೆ ಅಂದರೆ, ಒಂದು ಈ ತಿಂಗಳ ಕರೆಂಟ್ ಇವೆಂಟ್ಸ್ ಯಾವ್ಯಾವ ಇದ್ದಾವೆ ಅದ್ರ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ, ಇನ್ನೊಂದು ಗ್ರೂಪ್ ಸಿ ಎಫ್ ಡಿ ಎ ಎಸ್ ಟಿ ಎ ಮೇಲೆ ನಿಮ್ಮ ಕ್ವಶನ್ಸ್ ಇದ್ದರೆ, ಮತ್ತು ಕೆ ಎಸ್ ಮೇನ್ಸ್ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ, ಪಿ ಸಿ ಪಿ ಎಸ್ ಐ ಮೇಲೆ ಕ್ವಶನ್ಗಳಿದ್ದರೆ ಬನ್ನಿ. ನಾಳೆ ನೀವು ಚಾಟ್ ವಿಂಡೋದಲ್ಲಿ ಕ್ವಶನ್ ಹಾಕಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಒಂದಷ್ಟು ಸ್ಲೈಡ್ಸ್ಗಳನ್ನ ರೆಡಿ ಮಾಡ್ಕೊಂಡು ಬರ್ತೀನಿ. ಓಕೆ, ಸೊ ಹಾಗಾದರೆ ಮತ್ತೆ ನಾಳೆ ಸಿಕ್ಕೋಣ. ಸೊ ಓಕೆ, ಸೊ ಈ ಒಂದು ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.